ನೋಡಿ ನಿಮ್ಮ ದೊಡ್ಡ ಮಗ ನಾಟಕದಲ್ಲಿ ಚಿಕ್ಕವನು ಹಾಗೆ ಹೊಡಿತಾ ಇದ್ದಾನೆ ಈಗ ನೋಡು ನಿಮ್ಮ ಚಿಕ್ಕ ಮಗನ ಪ್ರತಾಪನ ಕಳೆದ ಎರಡು ವರ್ಷದ ಹಾಗೆ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಬಾಕ್ಸಿಂಗ್ ಚಾಂಪಿಯನ್ಸ್ ಒಬ್ಬರಲ್ಲ ಇಬ್ಬರು ಸಂತೋಷ್ ಸುರೇಶ್ ಯಾಕೆ ನೀರು ಹಾಕಿದ್ದು ಅವತ್ತು ನೀರು ಹಾಕಿದ್ದೆ ಏನು ಇದು ಸ್ಕೂಲಲ್ಲಿ ಗುದ್ದಾಡೋ ಸಾಲದು ಅಂತ ಮನೇಲಿ ಬಂದು ಗುದ್ದಾಡ್ಕೊಳ್ತೀರಾ ನೋಡಿ ನಿಮ್ಮ ಅಪ್ಪಾಜಿ ವಿಶ್ವನಾಥ್ ಅಂಕಲ್ ಮನೇಲಿದ್ದಾರೆ ಹೋಗಿ ಕರ್ಕೊಂಬನ್ನಿ ಮಾತಾಡ್ತಾ ಕೂತಿದ್ರೆ ಹೊತ್ತು ಹೊತ್ತು ಏನು ಗೊತ್ತಾಗಲ್ಲ ಬೈದು ಬೈ ನಿನಗೊಂದು ವಿಚಾರ ಹೇಳೋದು ಮರ್ತೆ ಬಿಟ್ಟೆ ಏನೇ ಅದು ಯಾವ ದನ್ರಾಜ ಅನ್ನೋನು ನನಗೆ ಫೋನ್ ಮಾಡಿದ್ದ ಏನಂತೆ ಈ ತಿಂಗಳಲ್ಲಿ ನನ್ನ ಕಡೆ ಅವರನ್ನ ಲಾಕಪ್ ಹಾಕ್ತಾ ಇರೋದು ಮೂರನೇ ಸಲ ಅವನು ಬಿಟ್ರೆ 10,000 ರೂಪಾಯಿ ತಲುಪಿಸ್ತೀನಿ ಬಿಡದೆ ಹೋದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಹೆದರಿಸ್ತಾ ಅದಕ್ಕೆ ನೀನೇನಂದೆ ನಿನ್ನಂತವ್ರನ್ನ ಸಾವಿರಾರು ಜನ ನೋಡಿಬಿಟ್ಟಿದ್ದೀನಿ ನಿನ್ನ ಗಂಟೆ ಆದ್ರೆ ಎದುರು ಬಂದು ಮಾತಾಡು ಇಲ್ಲ ನಿನ್ನ ಜಾಗ ತಿಳಿಸು ನಾನೇ ಅಲ್ಲಿಗೆ ಬಂದು ಒಂದು ಕೈ ನೋಡ್ಕೋತೀನಿ ಹಿಂದೆ ಯಾರನ್ನು ಹಿಡಿದಿದ್ಯೋ ಅದೇನಪ್ಪ ಬೆಳಗಿನ ಜಾವ ಕೆಂಗೇರಿ ಹತ್ರ ಒಂದು ಲಾರಿ ಹಿಡಿದ್ನಲ್ಲ ಹೌದಾ ಅದರಲ್ಲಿ 3 ಲಕ್ಷ ರೂಪಾಯಿ ಸ್ಮಗಲ್ ಗುಡಿಸಿದ್ವು ಸರಿ ಸರಿ ಹೊತ್ತಾಯ್ತು ನಾನು ಬರ್ತೀನಪ್ಪ ಒಂದು ನಿಮಿಷ ಇರು ನಾನು ಶೂಸ್ ಹಾಕೊಂಡು ಬಂದ್ಬಿಡ್ತೀನಿ ಯಾಕಯ್ಯ ನಿನ್ನ ಮನೆವರೆಗೂ ಬಿಟ್ಟು ಬರ್ತೀನೋ ಚೆನ್ನಾಗಿ ಹೇಳಿದೆ ಕಣಯ್ಯ ಅಲ್ಲ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದುಕೊಂಡು ಇಂತ ಸಣ್ಣ ಪುಟ್ಟ ಕಳ್ಳರಿಗೆಲ್ಲ ಹೆದರೋದ ಆ ದನ್ರಾಜನ್ ಹಿಡಿದು ಲಾಕಪ್ ಹಾಕೋ ತನಕ ನನ್ನ ನಿದ್ದೆ ಅನ್ನೋದು ಹತ್ತೋದಿಲ್ಲ ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ ಸರಿ ನಾ ಬರ್ತೀನಿ ಕಣಯ್ಯ ವಿಶ್ವ ಗುಡ್ ನೈಟ್ ಗುಡ್ ನೈಟ್ ಸಂತೋಷ್ ಸುರೇಶ್ ಸರ್ ನೀವ್ ಹೇಳಿದಾಗೆ ಆ ಇನ್ಸ್ಪೆಕ್ಟರ್ ಹಣ ಉಳಿಸ್ಬಿಟ್ಟೆ ಗುಡ್ ತಗೋ ಎರಡು ದಿವಸ ತಲೆ ತಪ್ಪಿಸ್ಕೊಂಡಿರು ಆಯ್ತು ಸರ್ ಕುಮಾರ್ ಕುಮಾರ್ ಸಂತೋಷ್ ಡ್ಯಾಡಿ ಸುರೇಶ್ ಸುರೇಶ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ವಿಶ್ವ ಏನಪ್ಪ ಈ ಮಕ್ಕಳನ್ನ ನೀನೇ ನೋಡ್ಕೋ ನಾನು ನೋಡ್ಕೋತೀನಿ ಖಂಡಿತ ನೋಡ್ಕೋತೀನಿ ಇಂಪಾಸಿಬಲ್ ನನಗೆ ಬಂದಿರೋ ಇನ್ಫಾರ್ಮೇಶನ್ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ ಡೈಮಂಡ್ಸ್ ಅವನ ಹತ್ರನೇ ಇರಬೇಕು ಅವನ ರೂಮ್ ಎಲ್ಲ ಸರಿಯಾಗಿ ಹುಡುಕಿದಿರಾ ಮೂಲ ಮೂಲೆಯಲ್ಲೂ ಹುಡುಕಿದ್ವಿ ಸರ್ ಅದರಲ್ಲೂ ಡೈಮಂಡ್ ಸಿಕ್ಕಲೇ ಇಲ್ಲ ಇನ್ನು ಉಳಿದಿರೋದು ಒಂದೇ ಒಂದು ಮಾರ್ಗ ಇನ್ಸ್ಪೆಕ್ಟರ್ ಆ ಭುಜಂಗನ ಅರೆಸ್ಟ್ ಮಾಡಿ ಇಲ್ಲಿ ಕೇಳ್ಕೊಂಡ್ ಬನ್ನಿ ಯಾರು ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಭುಜಂಗ ನನ್ನ ಫೋಟೋ ಆದ್ರೆ ನಿಮ್ ಕೈಗೆ ಯಾಕೆ ಬಂತ್ರಿ ವಿಷಯ ಇದೆ ಅದಕ್ಕೋಸ್ಕರ ಬಂತು ನೀವು ಪೊಲೀಸ್ನವರು ಏನು ಬೇಕಾದ್ರೂ ಮಾಡ್ತೀರಾ ಯಾವ್ದೋ ಕೇಸ್ ಯಾರೋ ಬೇಕಾಗಿತ್ತು ಅದಕ್ಕೆ ಇವನ್ ಜೊತೆ ನನ್ನ ಫೋಟೋ ಜೋಡಿಸಿ ನನಗೂ ಇವನ್ಗೂ ಸಂಬಂಧ ಕಟ್ತಾ ಇದ್ದೀರಾ ಭುಜಂಗ ನೀನ್ ಕಲ್ತಿರೋ ಬುದ್ಧಿ ಎಲ್ಲ ನನ್ನ ಹತ್ರ ತೋರಿಸ್ಬೇಡ ಹಾಂಗ್ಕಾಂಗ್ ನಲ್ಲಿ ಇವನು ನಿನ್ ಕೈಗೆ 80 ಲಕ್ಷ ರೂಪಾಯಿ ಡೈಮಂಡ್ಸ್ ಕೊಟ್ಟಿರೋದು ನನಗ್ ಗೊತ್ತು ಅದನ್ನ ನೀನ್ ಇಲ್ಲಿಗೆ ತಂದಿರೋದು ನನಗ್ ಗೊತ್ತು ಆದ್ರೆ ಅದನ್ನ ಈಗ ಎಲ್ಲಿಟ್ಟಿದ್ಯಾ ಯಾರನ್ನು ಮಾರಬೇಕು ಅಂತಿದ್ಯಾ ಅದು ನನಗ್ ಗೊತ್ತಾಗ್ಬೇಕು ಬಗಳು ಬಗಳು ಗೊತ್ತಿಲ್ಲ ಅಂತ ಮುಗೀತು ಇನ್ನು ಮುಗ್ದಿಲ್ಲ ಯಾಕ ನಗ್ತಾ ಇದೀಯಾ ನಿನ್ನ ದಡ್ತರ ನೋಡಿ ಅಲ್ಲ ಕಣ ಬೆಪ್ತ ಕಡೆ ಸಿಗರೇಟ್ ತಗೊಂಬಂದಲ್ಲ ಬೆಂಕಿ ಪಣ್ಣ ತಗೊಂಬರ್ಬಾರ್ದಾಗಿತ್ತ ಎಷ್ಟು ದಿವಸ ಠಿಕಾಣಿ ವರ್ಷನ 6 ತಿಂಗಳ ಏನ್ ಜನಗಳ ಈ ಪೊಲೀಸ್ನವರು ಅಲ್ಲ ಇವ್ರ ಕೈಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕಂಡಿಡಿಯಕ್ಕಾಗಲ್ಲ ನೋಡು ಮತ್ತೆ ನಾನ್ ಹೋಟ್ಲಲ್ಲಿ ಇದ್ದಾಗ ಅದ್ಯಾವ್ದೋ ಒಂದ್ ಹುಡುಗಿ ಬಂದು ಓ ಹುಡುಗಿ ಕೇಸು ನಿಂದು ದೊಡ್ಡ ಮನುಷ್ಯ ನೀನ್ ಯಾಕೆ ಬಂದೆ ಇಲ್ಲಿಗೆ ಅವನು ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಅವನು ನಮಗೊಂಥರ ಪರ್ಮನೆಂಟ್ ಗಿರಾಕಿ ಇದ್ದಾಗೆ ಅವನು ಇದೊಂಥರ ಅತ್ತೆ ಮನೆ ಇದ್ದಾಗೆ ಹೌದೌದು ಇವನೇ ನಮ್ಮ ಮಾವ ಇವನ ಮಗಳನ್ನೇ ನಾನು ಮದುವೆ ಮಾಡ್ಕೊಳ್ಳೋದು ಯಾಕಪ್ಪ ಏನಯ್ಯ ನಿನ್ ತರ ಕೇಸ್ ಅಲ್ಲಯ್ಯ ನಂದು ನಂದೇನಿದ್ರು ಪಬ್ಲಿಕ್ ನಾನೊಂಥರ ಸಾರ್ವಜನಿಕ ವ್ಯಕ್ತಿ ಇವನೇನು ವಿಕ್ರಮಾದಿತ್ಯರಾಯ ಆ ತಿಂಗಳು ರೋಡ್ ಆ ತಿಂಗಳು ಜೈಲು ಮಕ್ಕಳ ಮೇಲೆ
ಎಷ್ಟಪ್ಪನ ಕೂಕೊಳ್ಳುತ್ತೆ ಅಂತ ಬೆಚ್ಚಗೆಲ್ಲ ಮಾತಾಡೋದು ಅಲ್ವೋ? ಏನು ಮಾಡ್ತಿದ್ದೆ? ಕುತ್ತಿಗೆ ಕುಯ್ತಾ ಇದ್ದೆ. ಯಾರದ್ದು? ಕಂಬಿದು. ನಿಂತಲ್ಲ. ನನ್ನೂ ಕರ್ಕೊಂಡು ಹೋಗ್ಬಿಡಪ್ಪ. ಹೇಗಪ್ಪ ನಿನ್ ಕರ್ಕೊಂಡು ಹೋಗೋದು? ಒಂದ್ ಕಂಬಿ ಕುಯ್ಬೇಕಾದ್ರೆ ನನ್ ಸಾಕ್ ಸಾಕಾಗೋಯ್ತು, ಇನ್ನೊಂದು ಕಂಬಿ ಕುಯ್ಯೋಷ್ಟು ಅವ್ರು ನನ್ ಕುತ್ತಿಗೆನೇ ಕುಯ್ದು ಬಿಡ್ತಾರ. ಹೊಗಳೇ, ಹೊರಗಡೆ ಹೋದ್ರೆ ಏನ್ ಕಸಬ್ ಮಾಡ್ತೀನಿ ನೀನು? ತಿನ್ನಿಕ್ಕೇನ್ ಸಂಪಾದನೆ? ಏನ್ ಇಪ್ಪತ್ತು ಮೂವತ್ತು ಅದೃಷ್ಟ ಕುಲಾಯಿಸಿದ್ರೆ ನೂರು ಐದು ಸಾವಿರ ಸಿಗೋ ಹಾಗೆ ಮಾಡಿದ್ರೆ ಐದು ಸಾವಿರ ಏನ್ ಯಾವ್ದಾದ್ರು ಕುತ್ತಿಗೆ ಕತ್ತರಿಸ್ಬೇಕಾ? ಏನು ಕಷ್ಟವಿಲ್ಲ, ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು. ಅಷ್ಟೇನಾ? ಅಷ್ಟೇ. ನೀನು ಫೋನ್ನಲ್ಲಿ ಹೇಳ್ಬೇಕಾದಿಷ್ಟು ಭುಜಂಗ ತಿಪ್ಪಿದ್ದಾನೆ, ಆದ್ರೆ ಕೆಲಸ ತೆಗ್ತರ ಇಷ್ಟು ಹೇಳಿದ್ರೆ ಸಾಕು, ಐದು ಸಾವಿರ ಗ್ಯಾರಂಟಿ. ಐದು ಸಾವಿರ ಯಾರು ಕೊಡ್ತಾರೆ? ನಮ್ ಕಡೆವ್. ನಿಮ್ ಕಡೆ ಅವ್ನನ್ನ ಹ್ಯಾಗ ಗುರುತಿಡಿತಾರೆ? ನಿನ್ ಕೈನಲ್ಲಿ ಒಂದ್ ಟೆನ್ನಿಸ್ ರ್ಯಾಕೆಟ್ ಇರುತ್ತೆ, ಆ ರ್ಯಾಕೆಟ್ ತ್ರೀ ಡೈಮಂಡ್ಸ್ ಟೆನ್ನಿಸ್ ಕಂಪ್ನಲ್ಲಿದೆ, ಅದನ್ನ ನೀನ್ ತಗೊಂಡ್ ಬರ್ಬೇಕು. ಅದಲ್ಲಿ ಹ್ಯಾಗ ಬಂತು? ಅದನ್ನ ನಾನೇ ಇಟ್ಟಿದ್ದೀನಿ. ಅದು ನಿಂದು ಅನ್ನೋದಕ್ಕೆ ಗುರುತೇನು? ಹೊಸ ಹೊಸ ರ್ಯಾಕೆಟ್, ರೆಡ್ ಲೆದರ್ ಹ್ಯಾಂಡ್ಲು. ನಮ್ಮೋರ ರ್ಯಾಕೆಟ್ ನ ನಿನ್ ಕೈಲಿ ನೋಡಿದ ತಕ್ಷಣ ನೀನ್ ನಮ್ ಕಡೆ ಮುಂತ ಗುರುತಿಡಿದು ಬಿಡ್ತಾರೆ. ಮತ್ತೆ ಫೋನ್ ನಂಬರ್? ಆ ರ್ಯಾಕೆಟ್ಟಿನ ಮೇಲಿದೆ ಕೊಡು, ಮರಿಬೇಡ. ಓಕೆ ಓಕೆ. ಹಲೋ, ಯಾರು? ನಾನು ಗೋಪಿ. ಗೋಪಿ, ಈ ನಂಬರ್ ನಿನಗೆ ಸಿಕ್ತು? ನನ್ನ ಕೈನಲ್ಲಿ ಒಂದು ಟೆನ್ನಿಸ್ ರ್ಯಾಕೆಟ್ ಇದೆ, ಅದೆಲ್ಲ ಸಿಕ್ತು. ಭುಜಂಗ ಕೊಟ್ಟ. ಭುಜಂಗ? ಅವನೇ ಸಿಕ್ತ. ಹಾಂಗ್ಕಾಂಗ್ ಇಂದ ಬರೋ ಫ್ಲೈಟ್ ಅಲ್ಲಿ ಐದು ಸಾವಿರ ರೂಪಾಯಿ ಸುದ್ದಿ ತಂದಿದ್ದೀನಿ. ಹಣ ನಿನ್ ಕೈ ಸಿಗುತ್ತೆ. ಆ ರಾಕೆಟ್ ಸಮೇತ ಇನ್ನು ಅರ್ಧ ಗಂಟೆ ಒಳಗಡೆ ಚಕ್ರ ಕಾಂಟಿನೆಂಟಲ್ ಹೋಟೆಲ್ ಹೋಗು. ರೂಮ್ ನಂಬರ್? ಯಾಕೆ ಹಾಗೆ ನೋಡ್ತಾ ಇದೀಯಾ? ಮತ್ ಬಂದವನ್ ಹಾಗೆ ಆಕಾಶದಲ್ಲಿ ತಾರೆ ನೋಡಿದೆ, ಮೂಡದಲ್ಲಿ ಮಿಂಚಿನ್ ನೋಡಿದೆ, ಕೊಳದಲ್ಲಿ ತಾವರೆ ನೋಡಿದೆ. ಈ ಮೂರನ್ನು ಒಟ್ಟಿಗೆ ಈ ರೂಮ್ ನಲ್ಲಿ ನೋಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವ ನಿನಗೆ? ತಾವರೆ ಅಂತ ಮುಖ, ನಕ್ಷತ್ರದಂತಹ ಕಣ್ಣು, ಅದರಲ್ಲಿ ಮಿಂಚಿನಂತಹ ಹೊಳಪು. ವಿಷಯ ಏನು ಅನ್ನೋದನ್ನ ಬೊಗಳು, ಹೊರಡು. ಬೊಗಳೋದು ನಾಯಿ ನಾನಲ್ಲ, ನಾನು ಮನುಷ್ಯ, ಸೌಂದರ್ಯೋಪಾಸಕ, ಅಂದಾನ ಕಂಡು ಆನಂದ ಪಡೋನು. ಆಹಾ, ಮುಖ ನೋಡಿದ್ರೆ ಸೂರ್ಯಕಾಂತಿ, ನಾಲಿಗೆ ನೋಡಿದ್ರೆ ಕರಗಸ. ಕೊಡ್ತೀಯ? ಏನು? ಕಿಸ್? ಸಾರಿ, ಕ್ಯಾಶ್. ಕ್ಯಾಶ್ ಐದು ಸಾವಿರ ರೂಪಾಯಿ. ಅದು ನನಗೆ ಈ ಕ್ಲೈಮೇಟ್. ಹಣ ಸಿಗುತ್ತೆ, ಸಮಾಚಾರ ತಿಳಿಸು, ತಗೊಂಡು ಹೋಗು. ಭುಜಂಗ ಸಿಕ್ಕಿಬಿದ್ದಿದ್ದಾನೆ, ಆದ್ರೆ ಹಿಡಿದ ಕೆಲಸ ಸಕ್ಸಸ್. ಈ ರ್ಯಾಕೆಟ್ ನ ತಲುಪಿಸ್ಬಿಡು ಅಂತ ಹೇಳ್ಕಳಿಸಿದ್ದಾನೆ. ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಅಷ್ಟೇನಾ? ಕೊಡ್ತೀನಿ. ಏನ್? ಹಾ, ರೂಮ್ ಬಹಳ ಅನುಕೂಲವಾಗಿದೆ ಒಂಥರ ತಣ್ಣಗೆ. ನೀನ್ ಯಾಕೆ ಒಳಗೆ ಬಂದೆ? ನೀನು ಕರೆದಾಗಾಯ್ತು, ಬಂದೆ. ತಗೋದೇ ಮಾಡಿಸು. ಥ್ಯಾಂಕ್ ಯು. ಅಂದಾಗೆ ನೀನ್ ಚೆಕಪ್ ಮಾಡ್ಲಿಲ್ವಲ್ಲ? ಏನನ್ನ? ನನ್ನ? ಅಲ್ಲ, ನಿನ್ ತಲೆ ಒಳಗೆ ಏನಾದ್ರೂ ಬುದ್ಧಿ ಇದೆಯಾ? ನಾನು ಅದನ್ನ ತಂದ್ಕೊಟ್ಟಿದ್ದೀನಲ್ಲ, ಕೆಲಸ ಸರಿಯಾಗಿ ಮಾಡಿದ್ದೀನಲ್ವ ಅಂತ ನೋಡ್ಕೋಬೇಕೋ ಬೇಡವೋ? ನೋಡು ಮರಿ, ನಾನು ನಿಂದ ಹೊಸಲು ದಾಟಿ ಹೊರಗಡೆ ಹೊರಟೋಗ್ಬಿಟ್ಟೆ ಅಂದ್ರೆ ನಿಮ್ಮ ಅಪ್ರಾಣೆ ಕೈ ಸಿಕ್ಕೋ ಹಾಗಿಲ್ಲ. ಬರ್ಲಾಮ್ಮ, ಗುಡ್ ಬೈ. ಏನಿಲ್ಲ. ಎಲ್ಲ ಸರಿಯಾಗಿದೆ. ಎಲ್ಲ ಸರಿಯಾಗಿದೆ. ನಾನು ಪ್ರಾಮಾಣಿಕನಾದ ಮನುಷ್ಯನ? ನಿನ್ನ ಮನಸ್ಸು ಹಿಡಿಸಿದ್ದೀನ? ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ತಾನೆ? ಅಲ್ಲ, ಈ ಸಣ್ಣ ರ್ಯಾಕೆಟ್ನಲ್ಲಿ ಇಷ್ಟೊಂದು ಬೆಲೆ ಬಾಳೋ ಪದಾರ್ಥ ಅಡಗಿರಬೇಕಾದ್ರೆ ಇನ್ನು ನನ್ನ ಅಂತರಂಗನೇ ಚೆಂಡಾಡ್ತಾ ಇರೋ ಈ ಜೀವಂತವಾದ ರ್ಯಾಕೆಟ್ನಲ್ಲಿ ಇನ್ನೆಂಥ ರಹಸ್ಯ ಅಡಗಿದೆಯೋ? ಅಯ್ಯೋ, ಅದು ನನಗೆ ಅಭ್ಯಾಸ ಇಲ್ಲ. ನನಗೆ ಗೊತ್ತು ಮರಿ, ಅಷ್ಟು ಸಲೀಸಾಗಿ ನಿನ್ನ ರಸಿಕತೆಗೆ ಸ್ವಲ್ಪ ರೆಸ್ಟ್ ಕೊಟ್ಟು ನನ್ನ ಮಾತಿಗೆ ಅವಕಾಶ ಕೊಡ್ತೀಯಾ? ತಗೋ ತಗೋ, ಬೇಕಾದಷ್ಟು ತಗೋ ಅವಕಾಶ. ನಿನ್ ಹೆಸರು? ಗೋಪಿ. ಡ್ಯೂಪ್ಲಿಕೇಟ್. ಗೋಪಿ ಕೃಷ್ಣ, ನೀನು ನಾನು ಹೀಗೆ ಮಾತು ಮುಂದುವರಿಸ್ತಾ ಇದ್ರೆ ನನಗೆ ಹತ್ತುತ್ತೆ ಉಷ್ಣ. ಸ್ವಲ್ಪ ಸಮಾಚಾರ ಬೇಗ ಹೇಳಮ್ಮ. ನೋಡು, ಹತ್ತು ಸಾವಿರ ರೂಪಾಯಿ ಸಂಪಾದನೆ ಸಿಗೋ ಹಾಗಿದ್ರೆ ನೀನೇನ್ ಮಾಡ್ತೀಯಾ? ಹನಿಮೂನ್ ಹೊರಟೋಗ್ತೀನಿ ಕಾಶ್ಮೀರ್ಗೆ ನಿನ್ ಜೊತೆಲಿ ಬಂದ್ರೆ. ನೋಡು, ನಿನ್ಗೆ ನಿನ್ಗೆ ಪಿತ್ತ ನೆತ್ತಿಗೆ ಹತ್ತಿದೆ. ನೀನ್ ನನ್ ಜೊತೆನಲ್ಲಿ ಇದ್ರೆ ಪಿತ್ತ ಜಪ್ಪ ಅಂತ ಇಳಿದು ಹೋಗುತ್ತೆ. ಸ್ವಲ್ಪ ಗಮನ ಕೊಟ್ಟು ಕೇಳ್ತೀಯಾ? ಸ್ವಲ್ಪ ಬೇಗ ಹೇಳ್ತೀಯಾ? ಸರಿ ಸರಿ, ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋ ಇಷ್ಟ ಇದ್ರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಂದಿ ಬೆಟ್ಟದ ಗೆಸ್ಟ್ ಹೌಸ್ ಹತ್ರ ಬಂದು ನನ್ ನೋಡು. ಬೆಳಿಗ್ಗೆ ಒಂಬತ್ತು ಗಂಟೆನ? ಬೆಳಿಗ್ಗೆ ಒಂಬತ್ತು ಗಂಟೆ, ರಾತ್ರಿ ಒಂಬತ್ತು ಗಂಟೆನ? ಓ, ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆ. ಅಲ್ಲಿ ವಿಪರೀತ ಚಳಿ ಇರ್ತಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬಹುದು, ವಾತಾವರಣ ಚೆನ್ನಾಗಿರುತ್ತೆ. ಎಲ್ಲ ಸರಿ, ನಿನ್ನ ಹೆಸರು ಕೇಳೋದೇ ಮರೆತು ಬಿಟ್ಟೆ ನಾನು. ತಾರ. ತಾರ, ಶಶಾಂಕ, ತಾರ, ಚಂದ್ರ. ಅಯ್ಯೋ, ನನ್ನ ತಾರಾ.
ನನಗೊಂದು ಉಪಕಾರ ಮಾಡ್ತೀಯ? ಹೇಳಮ್ಮ, ಏನ್ ಮಾಡ್ಲಿ? ಒಂದು ತೊಟ್ಟು ವಿಷ ತಂದು ಕೊಟ್ಬಿಡಪ್ಪ, ನಿಮ್ಮಪ್ಪ ಹೋದ್ದಾರಿಗೆ ಹೋಗ್ತೇನೆ. ನೀನು ನೀನು ನನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀಯಮ್ಮ. ಅದೇನೋ ಹೇಳ್ತಾರಲ್ಲ ಗಾದೆ, ಹಣ್ಣು ತಿಂದವ್ನು ನುಣ್ಚಿಕೊಂಡ, ಸಿಪ್ಪೆ ತಿಂದವ್ನು ಸಿಕ್ಕಾಕೊಂಡ ಅಂತ. ಹಾಗೆ ಯಾವನೋ ಮಾಡಿದ ಕಳ್ತನ್ಗೆ ನನ್ನ ತಗೊಂಡೋಗಿ ಲಾಕಪ್ನಲ್ಲಿ ಹಾಕೊಂಡಿದ್ದಾರೆ. ಅವ್ರಿಗೇನಾದ್ರೂ ಬುದ್ಧಿ ಗಿದ್ದಿದೆ ಅಂತ. ಏನೋ ಅಪ್ಪ, ಇರೋ ಇಬ್ರು ಗಂಡು ಮಕ್ಕಳಲ್ಲಿ ಒಬ್ಬನಂತೂ ಕಳ್ಕೊಂಡ್ಬಿಟ್ಟೆ. ನೀನಾದ್ರೂ ನೆಟ್ಟಿಗಿರ್ತೀಯ, ಅದನ್ನ ನೋಡ್ಕೊಂಡು ನನ್ನ ದುಃಖನೆಲ್ಲ ಮರ್ತು ಬಿಡೋಣ ಅನ್ಕೊಂಡಿದ್ದೆ. ಆ ಭಾಗ್ಯನೂ ನಾನು ಪಡ್ಕೊಂಡು ಬಂದಿಲ್ಲ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ಇಂಥ ಕೆಲಸ ಮಾಡಬೇಡ. ಅಮ್ಮ ಅಮ್ಮ ಅಮ್ಮ, ನೀನು ಹೀಗೆಲ್ಲ ಅಂದ್ರೆ ನಾನು ತುಂಬಾ ಆಶ್ರಯಿಸು, ನೊಂದ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಅಮ್ಮ. ಇನ್ ಯಾವತ್ತೂ ನಿನ್ ಕಣ್ಣಲ್ಲಿ ನೀರು ಬರೋ ಹಾಗೆ ನಾನು ನಡ್ಕೊಳ್ಳೋದಿಲ್ಲ ಅಮ್ಮ. ನನಗೆ ಕ್ಷಮಿಸಬೇಡಮ್ಮ, ನನಗೆ ಕ್ಷಮಿಸಬೇಡ. ಕಂದ ನನ್ ರಾಜ, ಹೇಳಪ್ಪ ಹೇಳು, ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ನನ್ನ ಆಸೆ ಕಣಪ್ಪ. ಹೊಟ್ಟೆಗೇನಾದ್ರೂ ನೋಡುವಂತೆ ಬಾಪ್ಪ ಬಾ. ಯಾಕೆ ಗಾಡಿ ನಿಲ್ಲಿಸ್ತೆ? ಏನಿಲ್ಲ, ನೀನು ನನಗೆ 10,000 ರೂಪಾಯಿ ಕೊಡ್ತೀನಿ ಅಂದಲ್ಲ, ಅದಕ್ಕೇನು ಕೆಲಸ ಮಾಡ್ಬೇಕು ನಾನು? ಈಗ ನಾವು ಫ್ಲೈಟಲ್ಲಿ ಗೋವಾಗ ಹೋಗ್ತೀವಿ. ಅಲ್ಲಿ ಏರ್ಪೋರ್ಟ್ ನಲ್ಲಿ ನನ್ನ ಮುಖ ಪರಿಚಯ ಎಲ್ರಿಗೂ ಇದೆ, ನೀನಂತೂ ತೀರಾ ಹೊಸಪ. ಸೊ ನನ್ನ ಹತ್ರ ಇರೋ ಡೈಮಂಡ್ಸ್ ನ ಈಗ ನಿನ್ನ ಹತ್ರ ಕೊಡ್ತೀನಿ. ನಾವು ಏರ್ಪೋರ್ಟ್ ದಾಟಿದ್ಮೇಲೆ ಇದನ್ನ ಕೊಡ್ಬೇಕು, ಇದಕ್ಕೆ 10,000 ರೂಪಾಯಿ. ಇಷ್ಟೇನಾ? ಇಟ್ಸ್ ವೆರಿ ಸಿಂಪಲ್. ನಾನು ಅಂದ್ಕೊಂಡಿದ್ದೆ ಏರ್ಪೋರ್ಟ್ ಇಂದ ನಿನ್ನೆ ಹೊರಗಡೆ ಸಾಗಿಸಬೇಕೇನೋ, ಅದಕ್ಕೆ 10,000 ರೂಪಾಯಿ ಕೊಡ್ತಿ. ಓಹೋ, ವಿಷಯ ಎಲ್ಲ ಗೊತ್ತು ನಿನಗೆ ಹಾಗಿದ್ರೆ? ಪೆಂಗೆ, ಗೊತ್ತಿದೆ ಅಂತ ಮೊದಲೇ ಹೇಳಿದ್ರೆ ನಾನೇ ಯಾಕೋ ನಿಜಾನ ಮುಚ್ಚಿಡ್ತಾ ಇದ್ದೆ. ಹಾಗಾದ್ರೆ ಯಾತಕ್ಕೋಸ್ಕರ ಮುಚ್ಚಿಟ್ಟೆ? ಕಾರಣ? ಪ್ರಪಂಚದಲ್ಲಿ ಮನುಷ್ಯ ಯಾತಕ್ಕಪ್ಪ ಸುಳ್ಳು ಹೇಳ್ತಾನೆ? ಹೆಣ್ಣು ಹೊನ್ನು ಮಣ್ಣು. ಯಾವತ್ತು ನಾನು ಈ ಹೆಣ್ಣನ್ನ ಕಣ್ಣಿಂದ ನೋಡಿದ್ನು, ಆವತ್ತೇ ನನ್ನ ಮನಸ್ಸಿನೊಳಗೆ ನಾಟೋಯ್ತು ಮುಳ್ಳು ನಾಟದ ಹಾಗೆ. ಅವಳೇ ಹತ್ರ ನಾನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದೆ ಅಂದ್ರೆ ಎಷ್ಟು ಕೇವಲವಾಗಿ ಕಾಣಿಸ್ತೀನಿ. ಅದಕ್ಕೋಸ್ಕರವೇ ಇಷ್ಟೆಲ್ಲ ಸುತ್ತಿ ಬಳಸಿ ಹಾಂಗ್ಕಾಂಗು ಪಿಂಗ್ ಪಾಂಗು ಕಿಂಗ್ ಕಾಂಗು ಅಂತ ಗುರುಡೆ ಬಿಡಬೇಕಾಯ್ತು ಅಷ್ಟೇ ಅಷ್ಟೇ. ಬಾಳ ಕಿಲಾಡಿ ಅಪ್ಪ ನೀನು ಗೋಪಿ. ನಿನ್ ಧೈರ್ಯ ಸಾಹಸ ನೀಯತ್ತು ನಾನು ಮೆಚ್ಚಿದೆ. ನೀನ್ ನಮ್ ಜೊತೆಲಿ ಸೇರಿದ್ರೆ ಇನ್ನೂ ಹೆಚ್ಚಿನ ಸಂಪಾದನೆ ಮಾಡ್ಬೋದಲ್ಲ. ನಿನ್ನಂತ ದಣಿ ಚಿನ್ನದ ಗಣಿನೇ ಸಿಕ್ಕಿರುವಾಗ ಬೇರೆ ಕಡೆ ಯಾಕಪ್ಪ ಹೋಗ್ಲಿ ನಾನು? ಇದೇ ಮಾತಾ? ನಮ್ದು ಯಾವಾಗಲೂ ಒಂದೇ ಮಾತು. ನಾಳೆಯಿಂದಾನೇ ಡ್ಯೂಟಿ ಜಾಯ್ನ್ ಆಗ್ಬೇಕು. ಶೋರ್. ತಾರಾ, ನಿನಗೆ ಸ್ವಲ್ಪ ದಾರಿ ತೋರಿಸು. ಇನ್ನು ಮುಂದಕ್ಕೆ ಯಾವಾಗಲೂ ಅವಳೇ ನನಗೆ ದಾರಿ ತೋರಿಸಬೇಕು. ತಾರಾ, ನನಗೆ ಸ್ವಲ್ಪ ದಾರಿ ತೋರ. ನಿನಗೆ ಪೊಗರು ಜಾಸ್ತಿ, ಬರಿ ನೋಡಿ. ರಾವ್ ಸಾಹೇಬ್, ಹರೀಶ್ ಓವರ್. ಹರೀಶ್ ಓವರ್. ಇನ್ನೊಂದು 3 ಗಂಟೆ ಒಳಗಡೆ ಬಂದು ಸೇರ್ತಾನೆ. ಓವರ್. ದಟ್ಸ್ ಆಲ್ ಸರ್, ಓವರ್ ಅಂಡ್ ಔಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀನು ಶಿವರಾಮ್ ಅಲ್ವಾ? ಯು ಆರ್ ಹಾಫ್ ರೈಟ್ ಹಾಫ್ ರಾಂಗ್ ಸರ್. ಏನ್ ಅರ್ಥ ಆಗ್ಲಿಲ್ಲಪ್ಪ. ಶಿವರಾಮ್ ನಾನು ಬ್ರದರ್ಸು, ಅವಳಿ ಜವಳಿ. ಬ್ರದರ್ಸು ಅವಳಿ ಜವಳಿ? ಥೇಟ್ ಹಾಗಿದ್ದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಇಲ್ವೇ ನೀನು? ಶಿವರಾಮ್ ಗೊತ್ತಾ ಸರ್ ನಿಮ್ಗೆ? ಅಯ್ಯೋ ಗೊತ್ತಾ, ಅವನು ನಾನು ಥಿಕ್ಕೆಸ್ಟ್ ಫ್ರೆಂಡ್ಸು. ಈಚೆಗೇನಾದ್ರೂ ಮೀಟ್ ಮಾಡಿದ್ನ ನಿನ್ನ? ಇಲ್ಲಲ್ಲ. ಇಲ್ವಲ್ಲ. ಅವ್ನು ನಿನ್ನ ಮಾತುಕತೆ ನಡೆದಿಲ್ಲ. ಪುಣ್ಯ, ಬಹಳ ಸಂತೋಷ. ನೀವು ಶಿವರಾಮ್ಗೆ ಫ್ರೆಂಡು ಅಂದ್ಮೇಲೆ ನನಗೂ ಸಹಿತ ನೀವು ಫ್ರೆಂಡು. ಏನ್ ಬೇಕಾದ್ರೂ ಕೇಳಿ, ರಮ್ಮು ಜಿನ್ನು ವಿಸ್ಕಿ ಏನ್ ಬೇಕಾದ್ರೂ ತಗೊಳ್ಳಿ, ಎಲ್ಲ ಟೊರಿನೋ ಬೆಲೆಲ್ಲ ಹಾಕೊಬಿಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ನನಗೊಂದು ಬಾಟ್ಲು ಟೊರಿನೋ ತಗೊಂಬ. ಏನ್ ಸರಿ ಅಷ್ಟು ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿದ್ದೆ? ಆ ಬಾಕ್ಸ್ ಸ್ವಲ್ಪ ತೆಗೆದು ನೋಡು. ಇಷ್ಟೊಂದು ಹಣ ನಿನ್ ಕೈಗೆ ಹೇಗ್ ಬಂತು? 80 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತು ಅಂತ ತಿಳ್ಕೊಂಬಲ್ಲ. ಬೇಡ ಸುರಿ, ನೀನ್ ಬೆಂಕಿ ಜೊತೆಲಿ ಸರಸಾಡ್ತಿದೀಯ. ಈ ವಿಷಯ ಏನಾದ್ರೂ ನಿಮ್ಗೆ ಯಾಕ್ನವ್ರು ಗೊತ್ತಾದ್ರೆ ನಮ್ಮಿಬ್ರು ಖಂಡಿತ ಉಳಿಸಲ್ಲ. ಅವ್ರಿಗೆ ಗೊತ್ತಾಗೋಷ್ಟ್ರಲ್ಲಿ ನಾವ್ ಇಲ್ಲಿರಲ್ಲ ಮಲ, ಸಿಂಗಾಪುರ್ ಫ್ಲೈಟ್ ಅಲ್ಲಿ ಇರ್ತೀವಿ. ಯಾಕೆ ಯೋಚನೆ ಮಾಡ್ತೀಯ ಮಲ್ಲ? ನಮ್ಗೆ ಯಾವ ಅಪಾಯನೂ ಇಲ್ಲ, ಧೈರ್ಯವಾಗಿರು. ಆದ್ರೂ ಸುರಿ. ಆದ್ರೆ ಏನಿಲ್ಲ ಮಲ್ಲ, ಇನ್ನೊಂದ್ ಗಂಟೆ ಒಳಗಡೆ ನಾವ್ ಏರ್ಪೋರ್ಟ್ ಅಲ್ಲಿ ಇರ್ಬೇಕು. ನಿನ್ ಲಗೇಜ್ ತಗೊಂಡ್ ರೆಡಿ ಆಗು. ಓಕೆ. ಹಲೋ ಹರೀಶ್, ಏನಂದೆ? ನಿಜವಾಗ್ಲು ನೀನ್ ಅಲ್ಲೇ ಇರು, ನಾ ಬಂದ್ಬಿಟ್ಟೆ. ಎಂಥ ಕೆಲಸ ಮಾಡಿದೆ ಸೂರಿ,
ಹದಿನೈದು ವರ್ಷ ನಮ್ಮ ಜೊತೆಲೆ ನಿಯತ್ ತೆಗೆದು ದುಡಿದು ಇವತ್ತು ಯಾಕೋ ಹೀಗೆ ಮಾಡಿದೆ. ಅನಿವೇ, ಇದು ನೀನು ಮಾಡ್ತಿರೋ ಮೊದಲೇ ಅಪರಾಧ ಆಗಿರೋದ್ರಿಂದ ರಾವ್ ಸಾಹೇಬ್ರು ನಿನ್ನನ್ನು ಕ್ಷಮಿಸಿದ್ರು ಕ್ಷಮಿಸ್ಬೋದು. ಆ ಬ್ಯಾಗ್ ತಗೊಂಡು ನಡಿ ನನ್ನ ಜೊತೆಲಿ. ಹರೀಶ್, ನಾನು ನಿನ್ ಗ್ಯಾಂಗು ಬೇಕಾಗಿಲ್ಲ, ನಿಮ್ ರಾವ್ ಸಾಹೇಬ್ರ ದಯನು ಬೇಕಾಗಿಲ್ಲ, ದಾರಿ ಬಿಡು. ಐ ಎಮ್ ಸಾರಿ ಸುರಿ, ನಡಿ ನನ್ನ ಜೊತೆಲಿ. ಹಣ್ಣು ಹೆಣ್ಣು ಜೀರ್ಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅನ್ಕೊಂಡೇನ? ನಡೆ ಗೋಪಿ. ನಮ್ಮ ಗುಂಪು ಅಂದ್ರೆ ಹುಲಿ ಗುಹೆ ಇದ್ದ ಹಾಗೆ. ಈ ಬೇವರಸಿ ಬಡ್ಡಿ ಮಗನ್ಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಧೈರ್ಯ ಬರಬೇಕಾದ್ರೆ ನೀನು ಎಂಥ ಮೋಡಿ ಮಾಡಿರಬಹುದು. ಈ ಅಂದವಾದ ಕಣ್ಣುಗಳಿಂದ ಅವನ್ನ ಸೆಳೆದಿಯ, ಇಲ್ಲ ಈ ಕೆಂಪಾದ ತುಟಿಗಳಿಂದ ಅವನ ಮನಸ್ಸಿನಲ್ಲಿ ಆಸೆ ಹುಟ್ಟಿಸ್ತೀಯ, ಇಲ್ಲ ಈ ನಿನ್ನ ಮೈ ಮಾಟದಿಂದ ಅವನ್ನ ಮಂಕು ಮಾಡಿದೀಯ? ಏನ್ ಮಾಡಿದೆ? ನಾನ್ ಡಾನ್ಸರ್, ಡಾನ್ಸ್ ಮಾಡ್ತಿದ್ದ. ಡಾನ್ಸ್? ನಿನ್ನ ಡಾನ್ಸ್ ನೋಡಿ ಅವನು ನಿನ್ನ ಬಲೆಗೆ ಬಿದ್ದ. ಹಾಗಾದ್ರೆ ನನಗೂ ಒಂದ್ಸಲ ಆ ಡಾನ್ಸ್ ತೋರಿಸ್ತೀಯ, ನಾನು ನೋಡಬಹುದಾ? ನಾನ್ ಡಾನ್ಸ್ ಮಾಡಿದ್ರೆ ಅವ್ರನ್ನ ಬಿಟ್ಬಿಡ್ತೀರೋ? ಖಂಡಿತವಾಗಿ. ಶಾಬಾಸ್ ಸುರೇಶ್, ನಿನ್ನ ಅರಗಿಣಿ ನಿನ್ನ ಕಾಪಾಡ್ಬಿಟ್ರು. ಲೈ ಕರ್ಕೊಂಡು ಹೋಗ್ರು, ಬಿಡುಗಡೆ ಮಾಡ್ರು. ಬಿಡುಗಡೆ ಅವನಿಗೆ, ನೀನು ನನಗೆ. ಹೆದ್ರಕೋಬೇಡ ಚಿನ್ನ, ನಮ್ಮವ್ರು ಆಗಾಗ ಬೇಟೆ ಆಡ್ತಾ ಇರ್ತಾರೆ. ಅಮ್ಮ, ಇದೇನಮ್ಮ ಹೇಳ್ದೆ ಕೇಳ್ದೆ ಇದಕ್ಕಿದ್ದಾಗೆ ಬಂದ್ಬಿಟ್ಟೆ? ಇದು ತುಂಬಾ ಅಪಾಯ ಸ್ಥಳ, ಹೀಗೆಲ್ಲ ಬರಬಾರ್ದು. ತಕ್ಷಣ ಮುಂದಿನ ಫ್ಲೈಟ್ಗೆ ಹೊರಟ್ಬಿಡು. ಹೊರಡೋಕಲ್ಲ ಕಣೆ, ನಾನ್ ಬಂದಿರೋದು ನಿನ್ನನ್ನು ಕರ್ಕೊಂಡು ಹೋಗೋಕೆ. ಈಗ ನಾನ್ ನಿನ್ ಜೊತೆ ಬಂದ್ರೆ ಯಾವ ಉದ್ದೇಶದಿಂದ ನಾನು ಈ ಗ್ಯಾಂಗ್ ಸೇರ್ಕೊಂಡು ಮಾಡಬಾರ್ದು ಕೆಲ್ಸಗಳನ್ನೆಲ್ಲ ಮಾಡ್ತಾ ಇದ್ದೀನೋ ಅದೆಲ್ಲ ಈಗ ದಂಡ ಆಗ್ಬಿಡ್ತಮ್ಮ. ಅಲ್ಲ ಕಣೆ, ನಿಮ್ ತಂದೆ ಗ್ಯಾಂಗ್ನಲ್ಲೇ ಇದ್ದುಕೊಂಡು ನಿನ್ ಜೀವನೇ ಒತ್ತೆ ಇಟ್ಟು ಮಾಡ್ತಿರೋ ಈ ಅಪಾಯದ ಕೆಲಸ ಇದುವರೆಗೂ ನಿಮ್ಮ ಅಪ್ಪನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇನೆ? ಗೊತ್ತಿದ್ದಿದ್ರೆ ಅವರೇ ನನ್ನನ್ನು ಕರೆಸ್ಕೊಳ್ತಾ ಇರ್ಲಿಲ್ವೇ? ಅಪ್ಪ ಇರೋ ಜಾಗ ಹರೀಶ್ ಅಂತ ಒಬ್ಬ ಇದ್ದಾನೆ, ಅವನಿಗೆ ಮಾತ್ರ ಗೊತ್ತಿದೆ ರಾವ್ ಬಹದ್ದೂರ್ ಧರ್ಮರಾಜನ ಹತ್ರ ಕರ್ಕೊಂಡು ಹೋಗು ಅಂತ. ನಾನು ಎಷ್ಟೋ ಸಲ ಹರೀಶನ್ ಕೇಳ್ಕೊಂಡೆ, ಆದ್ರೆ ಅವರಿನ್ನೂ ಮನಸ್ಸು ಮಾಡಲಿಲ್ಲ. ನೀವೇನು ಯೋಚನೆ ಮಾಡಬೇಡಮ್ಮ, ಅಪ್ಪ ಇರೋ ಜಾಗ ಹೇಗಾದ್ರೂ ಕಂಡು ಹಿಡ್ದೇ ಹಿಡಿತೀನಿ, ಧೈರ್ಯವಾಗಿ. ಹ್ಯಾಂಡ್ಸ್ ಅಪ್, ಅಲ್ಲಾಡಿದ್ರೆ ಪ್ರಾಣ ಕಳ್ಕೊಳ್ತೀಯಾ, ತಿರುಗಿ ಕಡೆ. ಗೋಪಿ, ನೀನಾ? ನಮಸ್ಕಾರ. ನಮ್ಮಮ್ಮ ಗೊತ್ತು. ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ನೋಡೋಣ ಅಂತ ಬಂದೆ. ನನ್ನನ್ನು ನೋಡ್ಬೇಕು ಅಂತ ಬಂದವನು ಹೊರಗಡೆ ಯಾಕೆ ಹೊಂಚಾಗ್ತಾ ನಿಂತಿದ್ದೆ? ಹೊಂಚಾಗ್ತಾ ನಿಂತ್ಕೊಂಡಿರ್ಲಿಲ್ಲ, ಒಳಗಡೆ ಬರಬೇಕು ಅಂತಾನೆ ಇದ್ದೆ. ಅಷ್ಟರಲ್ಲಿ ಧರ್ಮರಾಜನ ಹೆಸರು ಕಿವಿ ಮೇಲೆ ಬಿತ್ತು, ಥಟಕ್ಕಂತ ಹಾಗೆ ನಿಂತು ಬಿಟ್ಟೆ. ಏನ್ರಪ್ಪ, ಧರ್ಮರಾಜರವ್ರ ಹೆಸರು ಕೇಳಿ ನೀವ್ಯಾಕ್ರಪ್ಪ ನಿಂತು ಬಿಟ್ರಿ? ಅಯ್ಯೋ, ಅದೊಂದು ದೊಡ್ಡ ಕಥೆ ಅಮ್ಮ. ಮೈಸೂರಿನಲ್ಲಿ ಆಗ್ತಾನೆ ಹೊಸದಾಗಿ ಪ್ರಾರಂಭವಾಗಿದ್ದ ಕರ್ನಾಟಕ ಇಂಟರ್ನ್ಯಾಷನಲ್ ಬ್ಯಾಂಕ್ ಚೇರ್ಮನ್ ಧರ್ಮರಾಜರವರು ನಮ್ಮ ತಂದೆಯವರು ಬಹಳ ಆತ್ಮೀಯರು. ನಮ್ಮ ತಂದೆ ಧರ್ಮರಾಜರ ಒತ್ತಾಸೆ ಸಲಹೆ ಮೇರೆಗೆ ಆ ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ರು. ಕೆಲವೇ ದಿವಸಗಳಲ್ಲಿ ಬ್ಯಾಂಕ್ ಮುಳುಗೋಯ್ತು, ಎಷ್ಟೋ ಜನ ಪಾಪರಾಗಿ ಹೋಗ್ಬಿಟ್ರು, ಆದ್ರೆ ನಮ್ಮ ತಂದೆಯವರು ಒಬ್ರು. ಅದೇ ಕೊರಗಿನಲ್ಲಿ ನಮ್ಮ ತಂದೆ ಸಾಯವಾಗ, ಲೋ ಧರ್ಮರಾಜ ಯಾಕಪ್ಪ ನನಗಿಂತ ಮೋಸ ಮಾಡಿದೆ, ನಾನೇನ್ ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಕೊನೆ ಉಸಿರು ಬಿಟ್ರು. ಆವತ್ತಿನಿಂದ ನನ್ನ ಮನಸ್ಸಿನಲ್ಲಿ ಆ ಧರ್ಮರಾಜನ ಎಲ್ಲಿದ್ರು ಹುಡುಕಿ ಯಾಕೆ ನಮ್ಮ ಅಪ್ಪನಿಗಿಂತ ಮೋಸ ಮಾಡಿದೆ ಅಂತ ಕೇಳಿದೆ. ಅಯ್ಯೋ ಮಗನ್ ಬೇಡಪ್ಪ, ನಮ್ಮ ಯಜಮಾನ್ರು ಅಂತವ್ರಲ್ಲ, ಹೆಸರಿಗೆ ತಕ್ಕ ಹಾಗೆ ಧರ್ಮರಾಜರ ಹಾಗೆ ನಡ್ಕೊಂಡ್ರು. ವಿಚಾರಣೆ ನಡೆಯೋ ದಿನ ನನ್ನ ಹತ್ರ ಬಂದು ನೀನು ಕಣ್ಣೀರ್ ಹಾಕ್ಬೇಡ ಕಣೆ, ನಾನು ಯಾವ ತಪ್ಪನ್ನು ಮಾಡ್ದವನಲ್ಲ, ಒಳ್ಳೇದು ಕೆಟ್ಟದ್ದು ನೋಡಕ್ಕೆ ದೇವ್ರಿಗೆ ತಂದ್ಬಿಡು ಅಂದ್ರು. ಆವತ್ತು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋದವರು ಮತ್ತೆ ಮನೆಗೆ ಬರ್ಲೇ ಇಲ್ಲಪ್ಪ. ಅಂದ್ರೆ ನೀವು ಧರ್ಮರಾಜವ್ರ ಹೆಂಡತಿಯವ್ರ?
ಧರ್ಮರಾಜರು ಮೋಸಗಾರಲ್ಲ. ತಾರ, ನೀನ್ ಯಾವ ಉದ್ದೇಶದಿಂದ ಈ ಗ್ಯಾಂಗ್ ಅನ್ನ ಸೇರ್ಕೊಂಡಿದ್ದೀಯೋ ಅದೇ ಉದ್ದೇಶದಿಂದ ನಾನು ಸೇರ್ಕೊಂಡಿದ್ದೇನೆ. ಅಂದಮೇಲೆ ನಮ್ಮಿಬ್ಬರು ಉದ್ದೇಶ ಗುರಿ ಎರಡೂ ಒಂದೇ. ಈಗ ನಾವಿಬ್ರು ಒಟ್ಟಾಗಿ ಸೇರ್ಕೊಂಡ್ರೆ ಈ ಹರೀಶನ ಬಹು ಸುಲಭವಾಗಿ ನಮ್ಮ ಕೈಗೆ ತಗೋಬಹುದು. ಏನಂತೀಯ? ಟೈಮ್ ತಗೋ, ನಿಧಾನವಾಗಿ ಯೋಚನೆ ಮಾಡು, ನಿನ್ನ ಅಭಿಪ್ರಾಯ ತಿಳಿಸು. ನಾ ಬರ್ಲಾ ಅಮ್ಮ? ನಾನು ಬರ್ತೀನಿ, ಮತ್ತೆ ನೋಡ್ತೀನಿ ನಿಮ್ಮನ್ನ. ಹಾಯ್ ಗೋಪಿ. ಹಲೋ ಹರೀಶ್, ಯಾವ ಬಂದಿದ್ದು? ಈಗ್ಲೇ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ ನೋಡೋಣ ಅಂತ ಬಂದೆ. ಬಹಳ ಚೆನ್ನಾಗಿ ನಡೀತು, ಸಕ್ಸಸ್ಫುಲ್. ಎಲ್ಲಿ ಬಂಗಾರ ಕೊಟ್ಟೋದ? ಬಂಗಾರ ಕೊಟ್ಟೋದ, ಹಣ ಬಿಟ್ಟೋದ. ಯಾಕೆ? ಅವನು ಹೇಳ್ದ ಹಣ ಹೊರಕಾಗೋದಿಲ್ಲ, ಮೈ ಕೈಲ ನೋವು ಅಂದ, ಸ್ವಲ್ಪ ಮಸಾಜ್ ಮಾಡಿ ಕಳಿಸ್ತೆ. ಎನಿವೇ ಗೋಪಿ, ವೆರಿ ವೆಲ್ ಡನ್, ಬರ್ತೀನಿ. ಬಾಯ್. ಥ್ಯಾಂಕ್ಸ್. ಹಾಯ್ ಮಿಸ್ಟರ್, ಆ ಸೂಟ್ ಕೇಸ್ ಅಲ್ಲಿ ಏನಿದೆ? ಸೂಟ್ ಕೇಸ್ ಏನಿಲ್ಲ, ಅದು ಶಟ್ ಅಪ್. ಓಪನ್ ದ ಸೂಟ್ ಕೇಸ್. ಗೋಲ್ಡ್ ಬಿಸ್ಕೆಟ್. ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಕಮ್, ಗೆಟ್ ಔಟ್ ಆಫ್ ದ ಕಾರ್. ಕಾನ್ಸ್ಟೇಬಲ್. ಇನ್ಸ್ಪೆಕ್ಟರ್. ವಾಟ್ಸ್ ಗೋಯಿಂಗ್ ಆನ್? ಇವನು ಈ ಬ್ರೀಫ್ ಕೇಸ್ ಅಲ್ಲಿ ಗೋಲ್ಡ್ ಬಿಸ್ಕೆಟ್ ನ ಸ್ಮಗಲ್ ಮಾಡ್ತಾ ಇದ್ದ ಸರ್. ಯಾರ ನೀನು? ತಿರುಗ ಈ ಕಡೆ ತೋರ್ಸೋ ನಿನ್ನ ಮಕಾನ. ಓ, ಐ ನೋ ದಿಸ್ ಫೆಲೋ ಇನ್ಸ್ಪೆಕ್ಟರ್, ಹೀಸ್ ಎ ನೋಟೋರಿಯಸ್ ಸ್ಮಗ್ಲರ್. ನಮ್ಮ ಡಿಪಾರ್ಟ್ಮೆಂಟ್ ಇವನ್ನ 6 ತಿಂಗಳಿಂದ ಹುಡುಕ್ತಾ ಇದೆ. ಕರ್ಕೊಂಡೋಗಿ ಇವನ್ನ ನಮ್ಮ ಕಾರಲ್ಲಿ ಕೂರಿಸಿ, ಕೊಡಿ ಆ ಬ್ರೀಫ್ ಕೇಸ್. ಬಟ್ ಸರ್. ಶಟ್ ಅಪ್, ಡೋಂಟ್ ಆರ್ಗ್ಯೂ, ಕಮಾನ್. ಎಸ್ ಸರ್. ನಿನ್ನಂತಹ ಕ್ರಿಮಿನಲ್ಸ್ಗೆ ಕಾನೂನು, ಕೋರ್ಟು, ಶಿಕ್ಷೆ ಎಲ್ಲ ಈ ರಿವಾಲ್ವರ್. ಗೋಪಿ, ನೀನು? ಹೌದಯ್ಯ, ಆಶ್ರಯ ಕೊಟ್ಟವನ್ನ ಕಾಪಾಡಬೇಕಾದ ನಮ್ ಧರ್ಮ ಕಣೆ. ಥ್ಯಾಂಕ್ ಯು ವೆರಿ ಮಚ್. ಗೋಪಿ, ನಿನ್ನ 5 ನಿಮಿಷ ಲೇಟ್ ಆಗಿ ಬಂದಿದ್ರೆ ನಾನು 5 ವರ್ಷ ಕಂಬಿ ಎಣಿಸ್ಬೇಕಾಗತ್ತೆ. ಸರಿ, ಪೊಲೀಸ್ನವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಮ್ ಕಸಬದೇ ತಾನೇ. ಯಾರನ್ನ ಯಾರು ಅರೆಸ್ಟ್ ಮಾಡ್ತಾರೆ, ಎಲ್ಲಿ ಕಳ್ಕೊಂಡು ಹೋಗ್ತಾರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡೋದೇ ನಮ್ ಕೆಲಸ. ಆ ನನ್ನ ಮಗ ಇದನ್ನ ಆದಿಶೇಷ, ಅವನೇನಾದ್ರೂ ಕಿತಾಪತಿ ಮಾಡಬಹುದು ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಫಾಲೋ ಮಾಡಿದೆ. ಯು ರಿಯಲಿ ಫ್ಯಾಂಟಾಸ್ಟಿಕ್ ಗೋಪಿ. ಥ್ಯಾಂಕ್ ಯು. ಈ ವಿಷಯನ ಮೊದಲು ರಾವ್ ಬಹದ್ದೂರಿಗೆ ತಿಳಿಸ್ಬೇಕು. ಹೌದಾ? ವೆರಿ ಗುಡ್ ಹರೀಶ್. ಆ ಗೋಪಿನ ನಾನು ನೋಡ್ಬೇಕು, ನಾಳೆನೆ ಕರ್ಕೊಂಬಾ. ಶಾಬಾನ್. ಗಂಡು ಅಂದ್ರೆ ನೀನೆ. ನಿನ್ನ ವಿಚಾರನೆಲ್ಲ ನಮ್ ಹರೀಶ ಹೇಳಿದ್ದ, ಈಗ ಅದನ್ನ ಕಣ್ಣಾರ ಕಂಡೆ. ಎಷ್ಟೊಂದು ಚೂಟಿ ಆಗಿದೆಯಾ, ಒಳ್ಳೆ ಪಾದ್ರಸ ಪಾದ್ರಸ ಇದ್ದಾಗಿದೆಯಾ. ಆ ಗುಡ್, ವೆರಿ ಗುಡ್. ಹೀಗೆ ನಮ್ಮ ಹತ್ರ ಕೆಲಸ ಮಾಡು, ನೋಡ್ತಾ ಇರು ನಿನ್ನನ್ನು ಎಲ್ಲಿಂದ ಎಲ್ಲಿ ಕೂರಿಸ್ತೀನಿ ಅಂತ. ರಾವ್ ಸಾಹೇಬ್, ಇದೇ ಕೃಪಾ ದೃಷ್ಟಿ ನೀವು ನನ್ ಮೇಲೆ ಇಟ್ಟಿರಿ, ಆಗ ನೋಡ್ತಾ ಇರಿ ನಾನು ನಿಮ್ಮನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತೀನಿ. ಹರೀಶ್, ಗೋಪಿಗೆ ಇವತ್ತಿನಿಂದ ಸೂರಿ ಮಾಡ್ತಿದ್ದ ಕೆಲಸನೆಲ್ಲ ತೋರಿಸ್ಬಿಡು. ಬನ್ನಿ ನನ್ನ ಜೊತೆಗೆ, ಕಮಾನ್. ಹಾಯ್. ನಮ್ಮಪ್ಪ ಎಲ್ಲಿ? ನಿಮ್ಮಮ್ಮ ಎಲ್ಲಿ? ಮೊದಲು ನಮ್ಮಪ್ಪನ ವಿಷಯ ಹೇಳು. ಮೊದಲು ನಿಮ್ಮಮ್ಮನ ವಿಷಯ ಹೇಳು. ಅಮ್ಮ ಇಲ್ಲಿಲ್ಲ. ಎಲ್ಲಿಗೆ ಹೋದ್ರು? ಅಯ್ಯೋ, ಊರಿಗೆ ಕಳಿಸ್ಬಿಟ್ಟೆ. ಇಲ್ಲಿಟ್ಕೊಂಡು ನಾನೇನ್ ಮಾಡ್ಲಿ? ಊರಿಗೆ ಕಳಿಸ್ಬಿಟ್ಟಿಯಾ? ಸದ್ಯ ಒಳ್ಳೆ ಕೆಲಸ ಮಾಡಿದೆ, ಇನ್ಮೇಲೆ ಯಾವ ವಿಧವಾದ ತೊಂದರೆನೂ ಇರೋದಿಲ್ಲ. ನಿರ್ಭಯವಾಗಿ ಬರ್ತಾ ಇರಬಹುದು, ಹೋಗ್ತಾ ಇರಬಹುದು ಮಹಾರಾಜನ ಹಾಗೆ. ಈ ಹುಡುಗಾಟ ಎಲ್ಲ ನನ್ಗಾಗಲ್ಲ, ಹೇಳು ಹೇಳು. ಹುಡುಗಾಟ ಈ ವಯಸ್ಸಿನಲ್ಲಿ ಇನ್ಯಾವ ವಯಸ್ಸಿನಲ್ಲಿ ಆಡ್ಬೇಕೆ ಹುಡುಗಿ? ಅಯ್ಯೋ, ನನಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನೀನ್ ಕೋಪ ಮಾಡ್ಕೊಂಡಷ್ಟು ನೀನ್ ಸೌಂದರ್ಯ ಹೆಚ್ಚುತ್ತೆ ಕಣೆ ನನ್ನ ಬಂಗಾರ. ಸಾರಿ, ಐ ಆಮ್ ಸಾರಿ. ಏನ್ ಗೋಪಿ, ಹಾಸ್ಯ ತಮಾಷೆ ಮಾಡಿ ನಿನ್ ರಸಿಕತೆನ ತೋರಿಸ್ಕೊಳ್ಳೋ ಉದ್ದೇಶ ಇತ್ತೆ ಹೊರತು ನನ್ನ ಮನಸ್ಸಿನ ನೋವನ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ನಿನಗಿಲ್ಲ. ನನಗೆ ಹೃದಯ ಇಲ್ಲ ಅಂತೀಯ? ತಾರ, ಕೆಲವು ವಿಚಾರಗಳು ಗೊತ್ತಾದ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ಹಾಗ ನೋವು ಕೊಡಬಾರದು ಅಂತಲೇ ಹೀಗೆಲ್ಲ ತಮಾಷೆ ಮಾಡಿ ನಿನ್ನ ಸಂತೋಷ ಪಡಿಸ್ಬೇಕು ಅಂತ ನೋಡಿದೆ. ಏನ್ ಗೋಪಿ, ತಮಾಷೆ ಮಾಡೋಕೋ ಸಮಯ ಸಂದರ್ಭ ಇಲ್ವಾ? ಅವತ್ತು ನೀನ್ ನನ್ನ ತಾಯಿ ಮುಂದೆ ಹೇಳಿದ್ದೇನು, ಈಗ ಮಾಡ್ತಿರೋದೇನು? ನಾನು ನಮ್ಮಪ್ಪನ ನೋಡೋದು ಯಾವಾಗ, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ಯಾವಾಗ?
ಹಾಗೆ ನಿಮ್ಮಪ್ಪನ ವಿಷಯ ನೀನ್ ತಿಳ್ಕೊಳ್ಳೇಬೇಕು ಅನ್ನೋ ಹಾಗಿದ್ರೆ ಹೇಳ ಪ್ಲೀಸ್. ತಾರ, ಈಗ ನಿಮ್ಮಪ್ಪ ಧರ್ಮರಾಜು ಅಲ್ಲ, ಯಮಧರ್ಮ. ಗೋಪಿ, ಈಗ ಅವನು ಹೊನ್ನು ಹೆಣ್ಣು ಹೆಂಡ ಇವು ಮೂರನ್ನು ಬಿಟ್ಟರೆ ಪ್ರಪಂಚದಲ್ಲಿ ಬಾಕಿ ಎಲ್ಲ ಕಸಕ್ಕೆ ಸಮಾನ. ಹಣಕ್ಕೋಸ್ಕರ ಹೆಂಡತಿ ಮಕ್ಕಳನ್ನ ಏನು ಇಡೀ ದೇಶಕ್ಕೆ ದೇಶನೇ ಹರಾಜು ಹಾಕ್ಬಿಡ್ತಾನೆ. ಇಂಥವ್ ನಿನ್ ತಂದೆ ಅನ್ಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಇಲ್ಲ ಗೋಪಿ, ಹಾಗನ್ಬೇಡ, ನನ್ ತಂದೆ ಅಂಥವ್ರಲ್ಲ. ಹಾಗಾದ್ರೆ ನನ್ನ ಮಾತಲ್ಲಿ ನಿನ್ ನಂಬಿಕೆ ಇಲ್ಲ, ನಾನು ಸುಳ್ಳು ಹೇಳ್ತೀನಿ ಅಲ್ಲ. ಇದ್ರಲ್ಲೇನೋ ಒಳಸಂಚಿರ್ಬೋದು ಗೋಪಿ. ಗೋಪಿ, ಒಂದೇ ಸಲ ನಿಮ್ಮಪ್ಪ ನೋಡಕ್ ಅವಕಾಶ ಮಾಡ್ಕೊಡು. ನಿನಗೆ ಆ ದೃಶ್ಯ ನೋಡಿ ತರಕೊಡೋ ಶಕ್ತಿ ಇದ್ರೆ ತಗೋ ಈ ನಕ್ಷೆನ. ಇದ್ರಲ್ಲಿ ನಿಮ್ಮಪ್ಪ ಇರೋ ಸ್ಥಳನ ಗುರುತು ಹಾಕಿದ್ದೀನಿ. ವಿಶ್ವನಾಥ್ ಹಿಯರ್. ಕರ್ನಾಟಕದಿಂದ ಗುಂಡನ್ ಅರೆಸ್ಟ್ ಮಾಡಿದ್ದೀರಾ? ನನಗೆ ಬರ್ತೀನಿ. ಸಂತೋಷ್, 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 ಸಂತೋಷ್. ಇವ್ರು ಯಾಕೆ ಗೊತ್ತಾ? ಕರ್ನಾಟಕ ಸೂಪರಿಂಟೆಂಡ್ ಆಫ್ ಪೊಲೀಸ್ ಸಂತೋಷ್ ಕುಮಾರ್. ಸರ್, ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ಇಟ್ಸ್ ಆಲ್ ರೈಟ್. ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಎಸ್ ಸರ್. ಸಂತೋಷ್, ಏನಪ್ಪ ಏನಪ್ಪ ಇದೆಲ್ಲ? ನೀನು ಲಾಕಪ್ಪು ಯಾಕೆ? ಯಾಕೆಂದ್ರೆ ಸದ್ಯಕ್ಕೆ ನಾನಲ್ಲಿ ಬರೋ ಪರಿಸ್ಥಿತಿನಲ್ಲಿಲ್ಲ, ನೀವು ಇಲ್ಲಿ ಬರಬೇಕಾಗಿತ್ತು ಅರ್ಜೆಂಟ್ ಆಗಿ, ಅದಕ್ಕೋಸ್ಕರವೇ ಈ ನಾಟಕ ಇಲ್ಲ. ಸರ್ ಸರಿ, ನಾನು ನಿಮ್ಮ ಜೊತೆ ತುಂಬಾ ಮಾತಾಡಬೇಕಾಗಿದೆ, ನಡಿ ಹೋಗೋಣ. ನಾನು ನಿಮ್ಮ ಹತ್ರ ಬಹಳ ಮಾತಾಡಬೇಕಾಗಿದೆ, ಬನ್ನಿ. ಎಲ್ಲಿವರೆಗೂ ಬಂತು ನಿನ್ನ ಇನ್ವೆಸ್ಟಿಗೇಷನ್? ಇಲ್ಲಿವರೆಗೂ ಬಂದಿದೆ ನೋಡಿ ಧರ್ಮರಾಜ್. ಯಾಕಷ್ಟು ಆಶ್ಚರ್ಯವಾಗಿ ನೋಡ್ತಿದ್ದೀರಿ? ಸಂತೋಷ್, ಇವನು ಧರ್ಮರಾಜ್ ಅಲ್ಲಪ್ಪ, ಧನ್ರಾಜ್. ಏನ್ ಹಾಗಂತೀರಿ? ಇವನೇ ಧರ್ಮರಾಜ್, ನಾನು ಕಣ್ಣಿಂದ ನೋಡಿದ್ದೀನಿ, ನಾನೇ ತೆಗೆದ ಫೋಟೋ ಇದು. ಸಂತೋಷ್, ಬಹುಶಃ ನಿಂಗೆ ಜ್ಞಾಪಕ ಇಲ್ಲ ಅಂತ ಕಾಣಿಸುತ್ತೆ. ಆಗ ನೀನು ಚಿಕ್ಕವನು, ಒಂದಿನ ಒಬ್ಬ ನಿಮ್ಮಪ್ಪನ ಕೊಲೆ ಮಾಡಿಬಿಟ್ಟು ಓಡೋಗ್ಬಿಟ್ಟ. ನಿನ್ ತಮ್ಮ ಅವನ ಬೆನ್ನೆ ಹತ್ತಿ ಅದೇ ಚೂರಿಯಿಂದ ಅವನ ಹೊಟ್ಟೆಗೆ ತಿವಿದು ಓಡೋಗ್ಬಿಟ್ಟ. ಆವತ್ತಿನಿಂದ ಇವತ್ತಿನವರೆಗೂ ಮತ್ತೆ ನಿಮ್ಮ ಮನೆಗೆ ನಿನ್ನ ತಮ್ಮ ಬರಲೇ ಇಲ್ಲಪ್ಪ. ಸಾಯೋದಕ್ಕೆ ಮುಂಚೆ ದುಡ್ಡನಾಸಗೋಸ್ಕರ ಕೊಲೆ ಮಾಡಿದೆ ಅಂತ ಕೊಲೆಗಾರ ಒಪ್ಕೊಂಡ. ದುಡ್ಡು ಕೊಟ್ಟವನು ಬೇರೆ ಇನ್ಯಾರು ಅಲ್ಲಪ್ಪ, ಈ ಚಾಂಡಾಲ ಧನರಾಜ್. ಈ ಫೋಟೋದಲ್ಲಿ ಇರೋ ಧರ್ಮರಾಜು ಅಲ್ಲ ಅಂದ್ಮೇಲೆ ನಿಜವಾದ ಧರ್ಮರಾಜು ಯಾರು? ಅವನೆಲ್ಲಿದ್ದಾನೆ? ಬಿಡು, ನನ್ನ ಬಾಯಿ ನನ್ನ ಸಹಾಯಕ್ಕಾದ್ರೆ ಬಿಡು. ನನ್ನ ಯಾಕೋ ಅಣವಣ ಹಾಕೊಂಡು ಚಿತ್ರ ಹಿಂಸೆ ಕೊಡ್ತಾ ಇದೀಯಾ? ನಾನೇನು ದ್ರೋಹ ಮಾಡಿದೆ? ನಮ್ಮಪ್ಪನ ಆಸ್ತಿಗೆ ಹಕ್ಕುದಾರ ನಾನು. ಯಾವುದೋ ಅನಾಥಾಶ್ರಮದಲ್ಲಿ ಬಿಕರಾಸಿಯಾಗಿ ಬಿದ್ದಿದ್ದು ಬಂದು ನಮ್ಮ ಮನೆ ಸೇರಿದವನು ನೀನು. ತಲತಲ ಅಂತರದಿಂದ ನಡ್ಕೊಂಡು ಬಂದಿರೋ ಕುಡುತ, ಹಾದರ, ಜೂಜು ಎಲ್ಲಾ ಗುಣಗಳು ನನ್ನಲ್ಲಿತ್ತು. ಈ ಕಲ್ಯಾಣ ಗುಣಗಳು ಯಾವೂ ನಿನ್ನಲ್ಲಿರಲಿಲ್ಲ. ನೀನು ಒಳ್ಳೆಯವನಾಗ್ಬಿಟ್ಟೆ. ಅದಕ್ಕೆ ನಮ್ಮಪ್ಪ ತನ್ನ ಇಡೀ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಧಾರೆ ಎರೆದುಬಿಟ್ಟ. ನನ್ನ ಕೈಗೆ ಕರಟ ಕೊಟ್ಟ. ನೀನು ರಾವ್ ಬಹದ್ದೂರ್ ಆಗ್ಬಿಟ್ಟೆ, ನಾನು ಭಿಕಾರಿ ಆಗ್ಬಿಟ್ಟೆ. ಹಾಗಿರುವಾಗ ನಮ್ಮಪ್ಪನ ಒಳ್ಳೇದು ಕೆಟ್ಟದ ಕರ್ಮ ನೀನ್ ಅನುಭವಿಸ್ಬೇಕೋ ಬೇಡ? ನಾನೇನು ಆಸ್ತಿಗೆ ಆಸೆ ಪಡಲಿಲ್ಲ, ಅವ್ರ ಹಾಗೆ ಕೊಟ್ರು. ಇದ್ರಲ್ಲಿ ನಂದೇನಪ್ಪ ತಪ್ಪು? ನೀನು ಬಹಳ ಒಳ್ಳೆ ಮನುಷ್ಯ, ಅದೇನಿನ್ ತಪ್ಪು? ಧರ್ಮರಾಜ ಒಳ್ಳೆ ಮನುಷ್ಯ, ಧರ್ಮರಾಜ ಕುಡಿಯಲ್ಲ, ಧರ್ಮರಾಜ ಜೂಜಾಡಲ್ಲ, ಧರ್ಮರಾಜ ಸೂಳುಗಾರಿಕೆ ಮಾಡಲ್ಲ ಅಂತ ಜನಗಳ ಬಾಯಿಂದ ನಿನ್ನ ಗುಣಗಾನ ಕೇಳಿ 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 ನನ್ನ ಕಿವಿ ಕಿವಿಡಾಗೋಯ್ತು. 20 ವರ್ಷಗಳಿಂದ ನಿನ್ನ ಹೆಸರಿಗೆ ಹ್ಯಾಂಗ್ ಕಳಂಕ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೇನ್ಬಾರ್ದೆ ಗೊತ್ತಾ, ನಾನು ಮಾಡಿದ ಪ್ರತಿಯೊಂದು ಕೊಲೆ, ದರೋಡೆ, ಕಳ್ಳತನ ಎಲ್ಲ ನಿನ್ನ ಹೆಸರಲ್ಲೇ ಮಾಡಿಬಿಟ್ಟೆ. ಧರ್ಮರಾಜ, ಈಗ ನಿನ್ನ ಕೀರ್ತಿ ಏನು ಅನ್ಕೊಂಡಿದ್ಯಾ? ನಮ್ಮ ದೇಶ ಬಿಡು, ಹೊರದೇಶದ ಪೊಲೀಸ್ ರೆಕಾರ್ಡ್ನಲ್ಲೂ ಹೆಸರುವಾಸಿ ಆಗ್ಬಿಟ್ಟಿದೆ. ಧರ್ಮರಾಜ, ಇವತ್ತೊಂದು ವೇಳೆ ನೀನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರೆ
ನನ್ನ ಪ್ರಯತ್ನದಲ್ಲಿ ನಾನು ಎಷ್ಟು ಮಟ್ಟಿಗೆ ಯಶಸ್ಸು ಸಾಧಿಸ್ತೆ ಅನ್ನೋದನ್ನ ನಿನಗೆ ಹೇಳೋ ಅವಕಾಶ ಕಳ್ಕೊಂಡ್ಬಿಡ್ತಿದ್ದೆ. ಇವರು ಚಂಡಾಲ, ನನ್ನ ಮಾತಿನ್ನೂ ಮುಗಿದಿಲ್ಲ. ನಿನ್ನ ಯಾಕಿನ್ನೂ ಜೀವಂತವಾಗಿ ಇಟ್ಟಿದ್ದೀನಿ ಗೊತ್ತಾ? ನಿನ್ನ ಮುದ್ದು ಮಗಳು ತಾರ ನನ್ನ ಗ್ಯಾಂಗಲ್ಲಿ ಸೇರ್ಕೊಂಡು ಸ್ಮಗಲರ ಕೆಲಸ ಮಾಡ್ತಿದ್ದಾಳೆ. ಆಮೇನ್ ರಾವ್ ಬಹದ್ದೂರ್ ಧರ್ಮರಾಜನ ಸ್ಮಗಲಿಂಗ್ ಗ್ಯಾಂಗ್ ಅಂದ್ರೆ ನಿನ್ನ ಗ್ಯಾಂಗ್. ಅಪ್ಪನ ಗ್ಯಾಂಗಲ್ಲೇ ಮಗಳು ಸೇರ್ಕೊಂಡು ಸ್ಮಗಲಿಂಗ್ ಮಾಡ್ತಿರೋದು ಪೊಲೀಸ್ನವರೆಗೂ ಗೊತ್ತಾಗಿದೆ. ಧನರಾಜ್, ನನ್ನ ಹೆಂಡತಿ ಮಕ್ಕಳಿಗೆ ಹಿಂಸೆ ಕೊಡ್ಬೇಡ, ಅವ್ರಿಗೇನು ಅನ್ಯಾಯ ಮಾಡ್ಬೇಡ. ನಿನಗೆ ದಮ್ಮಯ್ಯ ಅಂತೀನಿ. ಧನರಾಜ್, 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 ಧನರಾಜ್. ಶಾಸಂಗ್, ಆ ಹುಡುಗಿನ ಮೇಲೆ ಕರ್ಕೊಂಬ. ಅಪ್ಪ. ಅಪ್ಪ ಅಲ್ಲ, ಚಿಕ್ಕಪ್ಪ. ಚಿಕ್ಕಪ್ಪ, ನೀವಿಲ್ಲಿ? ಅಪ್ಪ ಎಲ್ಲಿ? ನಿಮ್ಮಪ್ಪ ಎಲ್ಲಿದ್ದಾನೆ ಅಂತ ಆಮೇಲೆ ಹೇಳ್ತೀನಿ. ಹೌದು, ನಿನಗೆ ಹರೀಶ್ ತನಕ ತಲುಪೋ ದಾರಿ ನಾನ್ ತೋರಿಸ್ದೆ, ಆದ್ರೆ ಈ ಜಾಗ ನಿನಗೆ ಹೇಗೆ ಗೊತ್ತಾಯ್ತು? ಅದನ್ನೆಲ್ಲ ಕಟ್ಕೊಂಡು ನಿನಗೇನು? ಮೊದಲು ಕೇಳಿದ ಉತ್ತರ ಕೊಡು. ಈ ಗುಟ್ಟಿನ ಸ್ಥಳ ಗೊತ್ತಿರೋದು ಮೂರೇ ಜನಕ್ಕೆ. ಹರೀಶ, ಅವನ್ ಯಾವತ್ತೂ ನನಗೆ ದ್ರೋಹ ಬಗೆಯೋನಲ್ಲ. ಸೂರಿ, ಅವನ್ ಅವತ್ತೇ ಮುಗಿಸ್ಬಿಟ್ಟ ಬಿಡು. ಇನ್ನು ಉಳಿದಿರೋನು ಗೋಪಿ. ಅವನ್ ನೀನ್ ತನ್ನ ಕೆಲಸಕ್ಕೆ ತಂದು ಸೇರಿಸಿದ್ದು ಹೇಗೆ ಹೇಳು? ಗೋಪಿ ಹರೀಶ ಇಬ್ಬರಲ್ಲಿ ಯಾರು ವಿಶ್ವಾಸಘಾತಕರು? ಬಗಳು ಯಾರು ವಿಶ್ವಾಸಘಾತಕರು? ವಿಶ್ವಾಸಘಾತ ಬೇರೆ ಯಾರು ಅಲ್ಲ ಕಣು, ನೀನೇ. ನೀನೇ ಮಲ, ಮೊದ್ಲು ಅದನ್ನು ದೂರ ಬಿಸಾಕು. ಅದು ಬಂದೂಕ, ಆಟ ಸಾಮಾನಲ್ಲ. ನಿಜಾನೇ ಹೇಳ್ದೆ, ಇದು ಬಂದೂಕನೇ, ಆದ್ರೆ ಆಟ ಸಾಮಾನ್ ನಾನು. ಮೊದ್ಲು ಆ ಹುಡುಗಿನ ಅವ್ರ ಅಪ್ಪನ ಹತ್ರ ಕಳ್ಸು. ಹ್ಮ್, ತಾರಾನ ಧರ್ಮರಾಜ ಹತ್ರ ಕರ್ಕೊಂಡು ಹೋಗು. ತಾರಾ, ಈ ಚಂಡಾಲ ನಿಮ್ ತಂದೆನ ಈ ಬಂಗ್ಲೆ ನೆಲಮಾಳಿಗೆಯಲ್ಲಿ 10 ವರ್ಷದಿಂದ ಸೆರೆಲಿಟ್ಟಿದ್ದಾನೆ. ಮೊದ್ಲು ಹೋಗಿ ಕರ್ಕೊಂಡ್ ಬಾ. ಅಲ್ಲಿವರೆಗೂ ಇವನ್ನ ಪ್ರೀತಿಯಿಂದ ಮಾತಾಡ್ತಿರ್ತೀನಿ. ಏನಂತೀರ ರಾವ್ ಸಾಹೇಬ್ರೇ? ಇವಳು ಹೇಗೆ ಹೇಳ್ತಾಳೆ ಹಾಗೆ ಮಾಡು. ಬನ್ನಿ. ಈಗ ಹೇಳು, ನನ್ನ ಸೂರ್ಯನ ಹೇಗೆ ಮುಗಿಸ್ತೆ? ಸೂರ್ಯನ ಬಿಟ್ಬಿಡು ಅಂತ ಅವತ್ತು ನಿನ್ನೆದ್ರಿಗೆ ನಮ್ಮವ್ರು ಹೇಳದ್ನಲ್ಲ. ಬಿಟ್ಬಿಡಿ ಅಂತಲ್ಲ ಹೇಳಿದ್ದೀನಿ, ಬಿಡುಗಡೆ ಮಾಡಿ ಅಂತ. ಅವರವರಲ್ಲಿ ಏನೋ ಜಗಳ ಮನಸ್ತಾಪ ನಡೆದಿತ್ತು, ಅದರಲ್ಲಿ ಸೂರಿ ಗುಂಡೆಟ್ ಬಿತ್ತು. ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದೀಯ? ನನ್ ಮೈ ಮಾರ್ಕೊಂಡು ನನ್ ಸೂರ್ಯನ ಉಳಿಸ್ಕೊಂಡಿದ್ದೀನಿ ಅಂತ ಇಷ್ಟು ದಿವಸ ಅನ್ಕೊಂಡಿದ್ದೆ. ಸೋರಿ. ಅಪ್ಪಾಜಿ, ನಾನು ಅಪ್ಪಾಜಿ ನಿಮ್ಮ ಮಗಳು ತಾರಾ. ಅಪ್ಪಾಜಿ. ಡ್ಯಾಡಿ. ತಾರಾ. ಅಪ್ಪಾಜಿ. ಅಮ್ಮ. ಅಪ್ಪಾಜಿ. ತಾರಾ. ಅಪ್ಪಾಜಿ. ಅಮ್ಮ. ನನ್ನ ಕಂದ, ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಮ್ಮ. ನಿಮ್ಮಮ್ಮ ಹೇಗಿದ್ದಾಳಮ್ಮ? ಚೆನ್ನಾಗಿದ್ದಾರೆ. ಅಪ್ಪ ಬೇಗನೆ ಹೊರಡೋಣ, ಹೆಚ್ಚಿಗೆ ಟೈಮ್ ಇಲ್ಲ. ಬೇಕಾದಷ್ಟು ಟೈಮ್ ಇದೆ. ನೀನು ಸಾಯೋವರೆಗೂ ಟೈಮ್ ಇದೆ. ಅಪ್ಪ ಮಗಳು ತೃಪ್ತಿಯಾಗುವವರೆಗೂ ಮಾತಾಡಿ. ಧನರಾಜ್, ಇಷ್ಟೇ ಅಲ್ಲ, ಇನ್ನು ಸ್ವಲ್ಪ ದಿವಸದಲ್ಲಿ ನಿನ್ನ ಹೆಂಡತಿನೂ ಕರ್ಕೊಂಡ್ ಬಂದು ಇಲ್ಲೇ ಬಿಡ್ತೀನಿ. ಆಗ ನಿಮ್ಮ ಇಡೀ ಸಂಸಾರ ಸುಖವಾಗಿ ಸಂತೋಷವಾಗಿ ಇಲ್ಲೇ ಇರುವರಂತೆ. ಒಂದು ಮಿತಿ ಇರಲಿ. ಎಸ್ ಪಿ ಸಿದ್ದಪ್ಪ ಬೆಂಗಳೂರಿಂದ ಮಾತಾಡೋದು. ಏನು ವಿಷಯ ಸರ್? ಭುಜಂಗನ ವಿರುದ್ಧ ಯಾವ ಚಾರ್ಜ್ ಪ್ರೂವ್ ಆಗಲಿಲ್ಲ ಸರ್. ಅವನ್ನ ಕೋರ್ಟ್ ಬಿಡುಗಡೆ ಮಾಡಿದೆ. ಅವನಿಂದ ಸಿಐಡಿಗಳು ಬಿಟ್ಟಿದ್ರ? ಬಿಟ್ಟಿದ್ವಿ ಸರ್. ಆದ್ರೆ ಅವ್ರ ಕಣ್ಣು ತಪ್ಪಿಸಿ ಪರಾರಿ ಆಗಿಬಿಟ್ಟಿದ್ದಾನೆ. ವಾಟ್? ಇಲ್ಲೋಡಿ, ಎಲ್ಲ ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಚೆಕ್ ಪೋಸ್ಟ್ಗಳು ನಿಗಾ ಇಟ್ಟಿರಿ. ಈ ವಿಷಯದ ಬಗ್ಗೆ ನನಗೆ ಆಗಾಗ ಇನ್ಫಾರ್ಮೇಶನ್ ಕೊಡ್ತಾ ಇರಿ. ಎಸ್ ಸರ್. ವಾಟ್? ಗೋಪಿ ಸಿಐಡಿ ಆಫೀಸರ? ಇಂಪಾಸಿಬಲ್. ನಾನಿದ ನಂಬಲ್ಲ. ನಂಬಬೇಕು. ಗೋಪಿ ಅಂತ ಆ ಒಂದೊಂದು ಹೆಸರು, ಅಚ್ಯುತ ಶಾಸ್ತ್ರಿ ಅಂತ ಮತ್ತೊಂದು, ಹೀಗೆ ಒಂದೊಂದು ಕೆಲಸಕ್ಕೂ ಒಂದೊಂದು ನಾಮಕರಣ ಮಾಡ್ಕೋತಾನೆ ಅವನು. ಹರೀಶ್,
ಈಗ ನಮ್ ಗ್ಯಾಂಗ್ ಅಪಾಯದಲ್ಲಿ ಸಿಕ್ಕೊಂಡಿದೆ. ಇದನ್ನ ತಕ್ಷಣ ರಾವ್ ಬಹದ್ದೂರಿ ತಿಳಿಸ್ಬೇಕು. ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ತೀನಿ. ನಿನ್ನ ಹೆಸರೇನು? ಗೋಪಿ. ನಿಜ ಹೇಳು ಗೋಪಿ. ಹೇಳು ಗೋಪಿ. ಬೇಕಂದಿಗೆ ಅಚ್ಯುತ್ ಶಾಸ್ತ್ರಿ, ನಮ್ಮ ಅಪ್ಪನ ಹೆಸರು ರಾಮಚಂದ್ರ ಶಾಸ್ತ್ರಿ, ಅವರ ಅಪ್ಪನ ಹೆಸರು ದಶರಥ್ ಶಾಸ್ತ್ರಿ, ಅವರ ಅಪ್ಪನ ಹೆಸರು ನಾರಾಯಣ ಶಾಸ್ತ್ರಿ, ಇನ್ಯಾರು ಹೆಸರು ಬೇಕು ನಿನಗೆ? ನೀನು ಸುರೇಶ್. ಸಂತೋಷ್. ನನ್ನ ಅಣ್ಣ. ಅಣ್ಣ ಸುರೇಶ್. ಅಣ್ಣ ನಿನ್ನ ನಾನು ಜೀವಂತವಾಗಿ ನೋಡ್ತೀನಿ ಅಂದ್ಕೊಂಡಿರ್ಲಿಲ್ಲ. ಅಮ್ಮ ಏನಾದ್ರೂ ಈ ಸಂದರ್ಭದಲ್ಲಿ ನಿನ್ನ ನೋಡುದು ಅಂದ್ರೆ ಅವಳ ಆನಂದನ ವರ್ಣನೆ ಮಾಡಬೇಕಾಗೋದಿಲ್ಲ. ಅಮ್ಮ ಅಮ್ಮ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳೆ. ಇದಲ್ವೇ ಅಪೂರ್ವ ಸಂಗಮ, ಇದಲ್ವೇ ಅಪೂರ್ವ ಸಂಗಮ. ನಾವಿಲ್ಲಿ ಬಂದ ಉದ್ದೇಶ ಏನು? ಸ್ಮಗ್ಲರ್ ಧರ್ಮರಾಜ್ ಗ್ಯಾಂಗ್ ಹಿಡಿಬೇಕು ಅಂತ. ಆದ್ರೆ ಸಂತೋಷ್, ಸಂತೋಷ್, ಇಲ್ಲಿ ನಿನ್ ತಮ್ಮ ಬದುಕಿದ್ದಾನೆ ಅಂದ್ರೆ ಎಂತ ಆಶ್ಚರ್ಯ, ಎಷ್ಟೊಂದು ಆನಂದ. ಇವತ್ತು ನಮ್ಗೆ ಒಂದು ದೊಡ್ಡ ನಿಧಿಯೇ ಸಿಕ್ಕದಾಗಾಯ್ತು. ಮೀನ್ ಹಿಡಿಯೋಣ ಅಂತ ಸಮುದ್ರಕ್ಕೆ ಇಳಿದ್ರೆ ಹೌಳಾನೆ ಸಿಕ್ಕೋದೆ. ಒಂದ್ ನಿಮಿಷ. ಹಲೋ. ಓ ಸ್ವಾಮಿ ನಮಸ್ಕಾರ. ಭುಜಂಗನ? ಅರೆ ನನ್ ಧ್ವನಿಯಿಂದಲೇ ನಾವು ಗುರ್ತು ಹಿಡಿದು ಬಿಟ್ರಲ್ಲ. ಈ ಬಡಪಾಯಿನ ಮರ್ತಿಲ್ವಲ್ಲ ನೀವು? ನಿನ್ನ ಮರೆಯಕ್ಕಾಗತ್ತೇನಪ್ಪ, ನಿನ್ನಂಥವ್ರಂತಾನೆ ಹುಡುಕೊಂಡು ನಾವು ಅಲಿತಿರೋದು. ಇನ್ನ ಅಲಿಯೋದೇ ಬೇಕಾಗಿಲ್ಲ ಬಿಡಿ. ಇಲ್ಲಿಗೆ ನೀವು ಬಂದಿದ್ದೀರಾ, ನಾನು ಬಂದಿದ್ದೀನಿ. ವಾ, ಒಂದ್ ಸಂತೋಷದ ವಿಚಾರ. ಏನು ಅಂದ್ರೆ, ನಿಮ್ ಸಂತೋಷ್ ಕುಮಾರ್ ಇದಾರಲ್ಲ, ಅವರ ತಾಯಿ ಈಗ ನನ್ ಕಸ್ಟಡಿಲೇ ಇದ್ದಾರೆ. ಏನು? ಏನು ಯೋಚನೆ ಮಾಡಬೇಡಿ. ಸೂಪರಿಂಟೆಂಡೆಂಟ್ ಸಂತೋಷ್ ಕುಮಾರ್ ಅದೇ ಉರುಫ್ ಗೋಪಿ ಅವರು ಬಾಯಿ ಮುಚ್ಕೊಂಡು ತಪ್ಪಿಗಿರೋವರೆಗೂ ಯಾರಿಗೂ ಏನೂ ಆಗಲ್ಲ. ಅವ್ರೇನಾದ್ರೂ ಬಾಯಿ ಬಿಟ್ರೆ ಎಲ್ಲ ಎಡವಟ್ಟಾಗುತ್ತೆ ನೋಡಿ. ಹಲೋ ಹಲೋ ಭುಜಂಗ. ಏನದ ಭುಜಂಗ? ನಿಮ್ ತಾಯಿನ ಕಿಡ್ನಾಪ್ ಮಾಡಿದ್ದಾರೆ. ಸುರೇಶ್, ದುಡ್ಕೋ ಸಮಯ ಇದೆಲ್ಲ, ಯೋಚನೆ ಮಾಡಿ ಹೆಜ್ಜೆ ಇಡ್ಬೇಕು. ಭುಜಂಗ, ಭುಜಂಗ, ನೀನ್ ಹೇಳಿದ್ದೆ ಕರೆಕ್ಟ್. ಆ ಗೋಪಿ ಸಿಐಡಿ ಆಫೀಸರೇ. ಅದಕ್ಕೆ ಒಂದ್ ಕತೆ ನಾ ಮುಗಿಸ್ಬಿಟ್ಟೆ. ನೀನು ರಾವ್ ಬಹದ್ದೂರ್ನ ನೋಡ್ಬೇಕು ಅಂದ್ಯಲ್ಲ, ನಡ್ಡಿ ಹೋಗೋಣ. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು. ಆದ್ರೆ ಒಂದ್ ಕಂಡೀಷನ್. ನಾನ್ ಗೋಪಿನ ನಂಬಿ ಮೋಸ ಹೋಗಿದ್ದನ್ನ ನೀನ್ ರಾವ್ ಬಹದ್ದೂರ್ಗೆ ಹೇಳ್ಬಾರ್ದು. ಯಾಕೆ? ರಾವ್ ಬಹದ್ದೂರು ನನ್ನ ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಫ್ಟರ್ ಆಲ್ ಒಬ್ಬ ಪೊಲೀಸ್ ಆಫೀಸರ್ನ ನಂಬಿ ನಾನು ಮೋಸ ಹೋಗಿದ್ದನ್ನ ಅವ್ರಿಗೆ ಒಂದ್ ವೇಳೆ ಗೊತ್ತಾದ್ರೆ ಅವ್ರ ದೃಷ್ಟಿ ನಾನು ಸಣ್ಣವನಾಗ್ತೀನಲ್ಲ. ಅದಕ್ಕೆ ಬಲೆ ಕಿಲಾಡಿನಪ್ಪ ನೀನು, ಎಷ್ಟು ದೂರ ಯೋಜನೆ ಮಾಡ್ಬಿಟ್ಟಿದ್ಯಾ. ಯಾರಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಡೋಂಟ್ ಹೇಳಲ್ಲ ತಾನೆ. ಹರೇ ಈವ್ನಿಂಗ್ ಸರ್. ಹೌದು, ರಾತ್ರಿ ಯಾಕೆ ನೀನು ಹರಾಜಿಗೆ ಬರ್ಲಿಲ್ಲ? ಅದು ಯಾರಿವನು? ಇವನು ಭುಜಂಗ. ನನಗ್ ಗೊತ್ತು ಇವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ. ಇವತ್ತಿಂದ ಗೋಪಿ ಜಾಗಕ್ಕೆ ಭುಜಂಗ ಬರ್ತಾನೆ. ಗೋಪಿ ಜಾಗದಲ್ಲಿ ಯಾಕೆ? ರಾವ್ ಸಾಹೇಬ್, ಗೋಪಿನ ನಾನು ಕೊಂದು ಬಿಟ್ಟೆ. ಗೋಪಿನ ಕೊಂದು ಬಿಟ್ಟಿಯಾ? ಹೌದು. ಯಾಕೆ? ಸ್ವಲ್ಪ ದಯ ಮಾಡ್ತೀವಿ ಈ ಕಡೆ. ರಾವ್ ಸಾಹೇಬ್ರೇ, ಹಾವಿಗೆ ಹಾಲು ಎರೆದ್ರೇನು, ಕಚ್ಚೋದೇ ಆದ್ರೆ ಹುಟ್ಟುಗುಣ ತಾನೆ. ಅವನಿದಾನಲ್ಲ ಅವನ ಹರೀಶ, ಮಹಾದ್ರೋಹಿ,
ಸೀಕ್ರೆಟ್ ಬಾಂಬು ಯಾವಾಗ ಹ್ಯಾಗ್ ಸಿಡಿತಾನೆ ಅನ್ನೋದೇ ಗೊತ್ತಾಗಲ್ಲ. ನಿಮ್ಮ ಅರಮನೆ ಸುಳಿಯು ಪೊಲೀಸ್ನವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ನಾನ್ ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಮುತ್ತಿ ಹಾಕ್ಬಿಡ್ತಿದ್ರು ರಾಜ್ ಸಾಹೇಬ್ರೆ. ಗೋಪಿ ಸಿಐಡಿ ಪೊಲೀಸ್ ಸೂಪರಿಂಟೆಂಡೆಂಟು, ಅವನ್ ನಮ್ಮೋನಲ್ಲ, ಅವನ್ ನಂಬೇಡ ಕಣ ಮುಟ್ಟಾಳ ಅಂತ ನಾನು ಅರಿಶಿಗೆ ಬಡ್ಕೊಂಡೆ. ಅವನ ವೀರಾವೇಶ ತಗೊಂಡು ಅವನ್ ಕೊಂದೇ ಬಿಡ್ತೀನಿ ಅಂತ ಹೊರಟ. ಇವನ್ ಅದ್ ಏನ್ ಮಾಡ್ತಾನೋ ನೋಡೋಣ ಅಂತ ನಾನು ಅವನ ಹಿಂದೆನೇ ಹೋದೆ. ರಾವ್ ಸಾಹೇಬ್ರೆ ಇಬ್ರು ಸಿಕ್ಕಾಪಟ್ಟೆ ಹೊಡೆದಾಡಿದ್ರು. ಆಮೇಲೆ ಒಬ್ರನ್ನೊಬ್ರನ್ನ ತಬ್ಕೊಂಡು ಕೇಕೆ ಹಾಕೊಂಡು ನಗೋದ. ಹೌದು, ನಾನೇ ಕಣ್ಣಾರೆ ನೋಡಿದೆ. ಗೋಪಿ ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ. ಇದೇ ವಿಚಾರಕ್ಕೆ ಗೋವಾಕ್ ಬಂದಿರೋ ಕರ್ನಾಟಕ ಪೊಲೀಸ್ ಕಮಿಷನರ್ ಎದುರು ಕೂತ್ಕೊಂಡು ನೋಡಿ, ಯಾವ್ದಕ್ಕೂ ಯೋಚನೆ ಮಾಡಬೇಡಿ. ನನ್ನ ಅಪ್ಪಣೆ ಇಲ್ಲದೆ ಯಾರು ಒಂದೆಜ್ಜೆ ಮುಂದಿಡೋಕಾಗಲ್ಲ. ಆ ಗೋಪಿ ತಾಯಿ ಈಗ ನನ್ನ ಹಿಡಿತದಲ್ಲಿದ್ದಾಳೆ. ಎಲ್ಲಿದ್ದಾಳೆ? ಯಾರಿಗೂ ಅನುಮಾನ ಬರದೇ ಇರೋ ಜಾಗದಲ್ಲಿ. ನನ್ನ ಹತ್ರ ಹೇಳು, ಸಮಯ ಬರ್ಲಿ ಹೇಳ್ತೀನಿ. ಯಾವಾಗ ಬರುತ್ತೆ ಆ ಸಮಯ? ಮೊದಲು ಆ ನರಿ ಜಾತಿ ಹರೀಶನ್ ವಿಚಾರಿಸ್ಕೊಳ್ಳಿ, ಆಮೇಲೆ ಅದೇ ಬರುತ್ತೆ. ತಾಯಿ ಕಟ್ ಹಾಕ್ರೋ ಹರೀಶನ. ಭುಜಂಗ ಹೇಳಿದಕ್ಕೆ ಏನ್ ಹೇಳ್ತೀಯಾ? ರಾವ್ ಸಾಹೇಬ್, ಈ ಮುದಿ ಹೂವೆ ನಿಮ್ ಕಿವಿಯಲ್ಲಿ ಏನ್ ಹೇಳ್ದ ನನಗಂತೂ ಗೊತ್ತಿಲ್ಲ. ಆದ್ರೆ ಮನೆ ಹಾಳನ್ ಮಾತ್ ಮಾತ್ರ ನಂಬೇಡಿ. ಇವನು ಮನೆ ಹಾಳ ಅಂದಮೇಲೆ ನನ್ನ ಮನೆ ಹಾಳು ಮಾಡಕ್ ಇವನ್ ಇಲ್ಲಿ ಕರ್ಕೊಂಡ್ ಬಂದಿಯೇನೋ? ತಾರಾಗಿ ಮನೆ ದಾರಿ ತೋರಿಸ್ದವ್ರು ಯಾರು? ತಾರಾ? ಯಾರೋ ನನ್ನ ಬೆನ್ನಿಗೆ ಚೂರಿ ಹಾಕೋಕ್ ನೋಡ್ತಾ ಇದ್ದಾರೆ. ಯಾರವರು? ಯಾರವರು? ರಾವ್ ಸಾಹೇಬ್, ರಾವ್ ಸಾಹೇಬ್ಗೆ ಬಗ್ಗೆ ನನ್ನ ವಿರುದ್ಧ ಗೋಪಿ ಜೊತೆ ಸೇರ್ಕೊಂಡು ಏನೋ ಒಳಸಂಚು ಮಾಡ್ತಾ ಇದೀಯಾ? ಬಹಳ ಬಾಯಿ ಬಿಡ್ಲಿಲ್ಲ, ನಿನ್ನ ಮೈ ಮಾಂಸನೆಲ್ಲ ತುಂಡು ತುಂಡು ಮಾಡಿ ಬೀದಿ ನಾಯಿಗಳಿಗೆ ಹಾಕ್ತೀನಿ. ಬಹಳ ಸಾಹೇಬ್ ಅವಸರ ಪಡ್ಬೇಡಿ. ರಾವ್ ಸಾಹೇಬ್ ಸ್ವಲ್ಪ ತಾಳಿ. ಹರೀಶ ನನ್ನ ಜೊತೆ ಸೇರ್ಕೊಂಡು ಒಳಸಂಚು ಮಾಡಿದ್ದು ನಿಜ, ಆದ್ರೆ ನಿಮಗೆ ಎದುರಾಗಲ್ಲ, ನಿಮ್ಮ ಶತ್ರುಗಳಿಗೆ ಎದುರಾಗಿ. ಅವ್ರ ಗುಟ್ಟನ್ನ ರಟ್ ಮಾಡೋದಕ್ಕೋಸ್ಕರ. ರಾವ್ ಸಾಹೇಬ್, ಈಗಾಗಲೇ ನಾನು ಸಿಐಡಿ ಪೊಲೀಸ್ ಆಫೀಸರ್ ಅಂತ ಭುಜಂಗ ನಿಮಗೆ ಹೇಳಿರ್ಬೇಕಲ್ಲ. ನಿಜವಾದ ಪೊಲೀಸ್ ಆಫೀಸರ್ ಯಾರು ಅಂತ ಅವನಿಂದನೇ ನಿಮಗ್ ಗೊತ್ತಾಗತ್ತೆ. ನೋಡಿದ್ರ ಕಳಬಡ್ಡಿ ಮಗ ಹ್ಯಾ ಪರದಾಡ್ತಾ ಇದ್ದಾನೆ. ರಾವ್ ಸಾಹೇಬ್, ಬೆಂಗಳೂರಿಂದ ಗೋವಾಗೆ ಬಂದಿರೋ ಈ ಪೊಲೀಸ್ ಕಮಿಷನರ್ ಈ ಬಂಗ್ಲೆ ಗಾರ್ಡನ್ ಅಲ್ಲಿ ಬಚ್ಚಿಟ್ಕೊಂಡು ರೇಡಿಯೋ ಕೇಳ್ತಾ ಇದ್ರು. ರೇಡಿಯೋ ಎಲ್ಲ ಬಡ್ಡಿ ಮಗರೇ, ಅವನಿಗೆ ರೇಡಿಯೋ ಕೇಳಕ್ ಬೇರೆ ಜಾಗ ಸಿಗಲಿಲ್ವಾ? ಅದಕ್ಕೆ ನಾನು ಹೇಳಿದ್ದು ತಲೆನಲ್ಲಿ ಮನುಷ್ಯನಿಗೆ ಸಾಸಿವೆ ಕಾಳನಷ್ಟಾದ್ರೂ ಬುದ್ಧಿ ಇರಬೇಕು ಅಂತ. ರಾವ್ ಸಾಹೇಬ್ ಅವ್ರು ಕೇಳ್ತಾ ಇದ್ದಿದ್ದು ಆಲ್ ಇಂಡಿಯಾ ರೇಡಿಯೋನಲ್ಲ, ಈ ಬಂಗ್ಲೆ ಒಳಗೆ ನಡೀತಾ ಇರೋ ಮಹಾಭಾರತನ. ಹೌದು, ನಾವು ಇಲ್ಲಿ ಮಾತಾಡಿದ್ದನ್ನ ಈ ರೇಡಿಯೋಲಿ ಹ್ಯಾಕ್ ಕೇಳಕ್ ಸಾಧ್ಯ? ಯಾ ಬೆಂಗಳೂರು ಕಮಿಷನರ್ ಏನಿದ್ರೆ ಮಾಡಮ್ಮ. ಒಂದು ಚಿಕ್ಕ ಮೈಕ್ರೋಫೋನ್. ಮೈಕ್ರೋಫೋನ್ ಎಲ್ಲಿದೆ ಆ ಮೈಕ್ರೋಫೋನ್? ಭುಜಂಗನ್ ಜೇಬ್ನಲ್ಲಿ. ಭುಜಂಗನ್ ಜೇಬ್ನಲ್ಲಿ? ಓ, ಹುಡುಕೋ ಇವನ್ ಜೇಬ್ನ. ಮೈಕ್ ಎಲ್ಲಿಟ್ಟಿದ್ದಾನೆ ಅಂತ ಹೇಳಕ್ಕಾಗಲ್ಲ ಕೊರಮ. ನೀನೇ ಒಂದ್ ದೊಡ್ಡ ಮೈಕ್ರೋಫೋನು, ನಿನ್ ಜೇಬ್ನಲ್ಲಿ ಇದೊಂದು ಚಿಕ್ಕ ಮೈಕ್ರೋಫೋನ್, ಅದು ಸ್ಮಗಲ್ಡ್. ರಾವ್ ಸಾಹೇಬ್ರೆ, ಇದೇನಿದು ಮಾಯಾ ಬಜಾರು? ಅಣ್ಣ, ಇದು ಮಾಯಾ ಬಜಾರ್ ಅಲ್ಲ, ಬೊಂಬೂ ಬಜಾರ್. ಎಲ್ಲಾ ಕದೇಮ ನನ್ನ ಮಗನೇ, ಮೋಸ, ಭಾರಿ ಮೋಸ, ಮೋಸ. ಈ ಮೈಕ್ರೋಫೋನ್ ನನ್ ಜೇಬ್ನಲ್ಲಿ ಯಾಕೆ ಬಂತು ನಂಗೆ ಗೊತ್ತಿಲ್ಲ ರಾವ್ ಸಾಹೇಬ್ರೆ. ಮುಚ್ಚ ಬಾಯ್ನ. ದನ ತಿನ್ನವನು ಗೊಬ್ಬರದಾಣೆ ಅಂತ ಇದನ್ ತರಕಾರಿ ಮಾರ್ಕೆಟ್ ಅಂತ ತಿಳ್ಕೊಂಡೆನ? ಏ, ಬದನೆಕಾಯಿ ವ್ಯಾಪಾರನ ಹತ್ತಿರ ತಾಯಿ ಬೆಚ್ಚರ ಹರೀಕ್ಷಣ. ಜಾನಕಿ ರಾಮ್, ಇದರಲ್ಲಿ ದೂರದಿಂದ ಮಾತಾಡು, ನಾ ಕೇಳಿಸ್ಕೋತೀನಿ. ಆಕಾಶವಾಣಿ ಬೆಂಗಳೂರು. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿರುವುದನ್ನ ಟಿ ಬಿ ಶ್ರೀನಿವಾಸ್ ಧ್ವನಿಯಲ್ಲಿ ಕೇಳಿ. ರಾಜನ್ ನಾಗೇಂದ್ರ ಅವರು ಯೋಚಿಸಿ ಯೋಚಿಸಿ ಬರೆದ ಈ ಗೀತೆಗೆ ಜಿ ಉದಯಶಂಕರ್ ಅವರು ರಾಜಸಿದ್ದಾರೆ.
ರಾಮ್ ಸಾಹೇಬ್ರೇ, ರಾಮ್ ಸಾಹೇಬ್ರೇ, ನನ್ ಮಾತು ನಂಬಿ, ನಾನ್ ನಿಮ್ಗೆ ಅನ್ಯಾಯ ಮಾಡ್ತಿಲ್ಲ. ಈ ಪೊಲೀಸ್ ಆಫೀಸರ್ ಇಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದಾರೆ. ನಾಟಕ ಹರೀಶ್ ತಮ್ ಕಡೆ ಹೇಳ್ಕೊಂಡು ನನ್ ಜೇಬ್ನಲ್ಲಿ ಮೈಕ್ರಾಫೋನ್ ಹಾಕ್ತಿದ್ದಾರೆ. ಮೈಕ್ರಾಫೋನು ನೋಡಿ, ಈ ಗೋಪಿ ಪೊಲೀಸ್ ಆಫೀಸರ್ ಅಂತ ನಾನು ಹೇಳಿದ್ದು ಸುಳ್ಳಾದ್ರೆ ನೀವ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಈತನ ತಾಯಿನ ಕರ್ಕೊಂಡು ಬಂದು ಬಾಯ್ ಬಿಡಿಸ್ತೀನಿ. ನಾಟಕ ಆಡ್ತೀಯ, ನಾಟಕ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯಾ? ನಿನ್ನ ಮೇಲೆ ನಂಬಿಕೆ ಇಲ್ಲ. ಬೇಡ ಬೇಡ ನೋಡಿ, ನಿಮ್ ಕಡೆ ಇವ್ರನ್ನ ಕಳಿಸಿ ಕರೆಸಿ, ನಾನು ಬಾಯ್ ಬಿಡ್ತೀನಿ. ಎಲ್ಲಿಟ್ಟಿದೀಯ? ಅಲ್ಲಿ ಗುಡ್ಡದ ಹತ್ರ ಆಂಬುಲೆನ್ಸ್ ವ್ಯಾನ್ ನಲ್ಲಿ. ಪೀಟರ್ ಹೋಗಿ ಅವಳು ನಡ್ಕೊಂಬಾ. ಎಸ್ ಸರ್. ಯಾರು ನನ್ ಮಗ? ಯಾರ ಮುದಿಗೂಬೆ, ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ಸ್ವಾಮಿ, ನೀವು ನನ್ನ ಸಹಾಯಕ್ಕೆ ಜೊತೆಯಲ್ಲಿದ್ರೆ ಹೇಳ್ತೀನಿ. ಯಾಕೆ ಕಣ್ಣೇನಾದ್ರೂ ಮಂಜ? ಇದೇನು ಸ್ವಾಮಿ ಹೇಗಂತೀರಾ? ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನೆಲ್ಲ ಎಣಿಸ್ಬಿಡಬಲ್ಲೆ. ಅಂದ್ಮೇಲೆ ಆ ಎರಡು ನಕ್ಷತ್ರಗಳ ಪೈಕಿ ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಪಾಪ 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 ಯಾರು ಗೊತ್ತಾಗುತ್ತೆ? ರಾಮ್ ಸಾಹೇಬ್ರೆ ಆಟ ಆಡ್ತಾ ಇದ್ದಾಳೆ ಆಟ. ಸ್ವಾಮಿ ನನಗೆ ತುಂಬಾ ಭಯವಾಗುತ್ತೆ. ಈತ ನನ್ನ ಹೆದರಿಸ್ತಾನೆ, ಹೊಡಿತಾನೆ, ಬೆನ್ ತುಂಬಾ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾನೆ ಸ್ವಾಮಿ. ಅಯ್ಯೋ 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 ಅಲ್ಲೇ ಬತಾಯಿಸ್ತಾ ಇದ್ದಾಳಲ್ಲಪ್ಪ. ಏ ಅಯ್ಯೋ ಅಯ್ಯೋ ಬಾಯಿ, ನಾಟಕ ಆಡ್ಬೇಡ. ನೋಡು ನೀನ್ ಬದುಕ್ಬೇಕು ಅಂತ ಆಸೆ ಇದ್ರೆ ನಿಜ ಹೇಳು, ಒಂದು ಸಾಯಿಸ್ಬಿಡ್ತೀನಿ. ನನ್ ಬಿಟ್ಬಿಡಪ್ಪ, ನನ್ ಬಿಟ್ಬಿಡು, ನನ್ ಮಗನ ಗುರುತಿಸ್ತೀನಿ, ಬಿಟ್ಬಿಡಪ್ಪ. ಇವನೇ ನನ್ನ ಮಗ. ಏನಪ್ಪ ನಾನು ಹೇಳಿದ್ದು ಸರಿನಾ? ಮುದುಕಿ, ಅವನ ಕಡೆ ಏನ್ ನೋಡಿ ಮಾತಾಡ್ತಿದ್ಯಾ ನೀನು? ನಾನು ನೋಡು ಹೇಳು. ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಪ್ಪ, ನನಗೆ ನಿನ್ನ ವಯಸ್ಸಿನ ಒಬ್ಬ ಮಗ ಇದ್ದಾನೆ. ಒಬ್ಬರಲ್ಲದೆ ಇದ್ರೆ ಇಬ್ರು ಇರಬಹುದು. ಇಬ್ರು? ನಿಜ ಹೇಳು, ಅವನು ನಿನ್ನ ಎಲ್ಲಿಂದ ಕರ್ಕೊಂಬಂದ? ಅದನ್ನ ಹೇಳಿದ್ರೆ ಅವನ್ ನನ್ನ ಸಾಯಿಸಿ ಬಿಡ್ತಾನೆ. ಅದಕ್ಕೆ ಇನ್ಯಾರ ಮೊದಲು ತೋರಿಸ್ಬಿಟ್ಟು ನಿನ್ನ ಮಗ ಅಂತ ಹೇಳ್ತಿದ್ದೀಯಾ? ನಿಜ ಇಲ್ಲಿ ಯಾರು ಏನು ಮಾಡಲ್ಲ. ಸ್ವಾಮಿ ನಂದೇನು ತಪ್ಪಿಲ್ಲ, ನಾನು ಬಡವಳು. ಈ ಮನುಷ್ಯ ನನಗೆ 1,000 ರೂಪಾಯಿ ಕೊಟ್ಟು ನಾನು ಯಾರ ಕಡೆ ಸನ್ನೆ ಮಾಡ್ತೀನೋ ಅವನೇ ನಿನ್ನ ಮಗ ಅಂತ ತೋರಿಸ್ಬಿಡು ಅಂದ. ಸುಳ್ಳು ಬರೀ ಸುಳ್ಳು ಅಕತ್ ಸುಳ್ಳು. ಎಲ್ಲ ಕಪಿ ಬಡ್ಡಿ ಮಗನೇ ಬಿಡೋ ಬಿಡೋ. ರಾಮ್ ಸಾಹೇಬ್ರೇ ಒಂದ್ ವಿಷಯ, ಒಂದ್ ವಿಷಯ ಬಿಡ. ರಾಮ್ ಸಾಹೇಬ್ರೇ, ಇವಳು ನನ್ನ ಹತ್ರ 1,000 ರೂಪಾಯಿ ಇಸ್ಕೊಂಡು ನಾನು ಹೇಳ್ದಾಗ ಕೇಳ್ತೀನಿ ಅಂತ ಒಪ್ಪಂದ್ಮೇಲೆ ನಾನು ಯಾಕೆ ಅವಳು ನೋಡಿಲಿ? ಏನಮ್ಮ ನಿನ್ ಯಾಕೆ ಇವನು ಹೊಡಬೇಕು? ಬೆಂಗಳೂರಿಂದ ಬೊಂಬಾಯಿ ವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ನೆಲಮಂಗಲದಿಂದ ಗೋವಾ ವರೆಗೂ ಕರ್ಕೊಂಡು ಬಂದ. ಇಷ್ಟು ದೂರ ನಾನ್ ಬರಲ್ಲ, ನಿನ್ ಹಣನು ಬೇಡ ಏನು ಬೇಡ ಅಂದಿದ್ದಕ್ಕೆ ನಾನು ಹಿಡ್ಕೊಂಡು ಮೈ ಎಲ್ಲ ಬಾಸುಂಡೆ ಬರೋ ಹಾಗೆ ಚೆಚ್ಚಿಬಿಟ್ಟ. ಮರೆ ಹಾಳು ನನ್ನ ಮಗನೇ, ಏನ್ ಹೇಳ್ತೀಯ ಅವಳ ಮಾತಿಗೆ? ರಾಮ್ ಸಾಹೇಬ್ರೇ ನನಗಿನ್ ಒಂದೇ ಒಂದು ಅವಕಾಶ ಕೊಡಿಪ್ಪ. ನೋಡಿ ಇವಳು ಒಬ್ಬ ಪೊಲೀಸ್ ಆಫೀಸರ್ ತಾಯಿ, ಇವಳ ಗಂಡು ಹಿಂದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ, ಇವಳ ಮಾ ಖಿಲಾಡಿ ಹೆಂಗ್ಸು. ಇವಳು ಯಾರು ಅಂತ ನಿಜ ಬಾಯ್ ಬಿಡಿಸ್ಬೇಕು ಅಂದ್ರೆ ನೋಡಿ ನನ್ಗೊಂದೇ ಒಂದು ಅವಕಾಶ ಕೊಡಿ. ಅದ ನನ್ನಿಂದ ಆಗ್ಲಿಲ್ಲ ಅಂದ್ರೆ ಈ ತಕ್ಷಣ ತಕ್ಷಣ ನನ್ ಕುತ್ತಿಗೆ ತೆಗೆದು ಬಿಡಿ. ಆಗ್ಲಿ ಗೋಪಿ, ಇವಳು ನಿನ್ ತಾಯಿ ಅಲ್ವಾ? ಏನೋಪ್ಪ ಅದು ಅಲ್ವಾ? ಅಲ್ಲ. ಈಗ ಈಗಾನು ಇಲ್ಲ, ಆಗಾನು ಇಲ್ಲ. ಹರೀಶಾ ಬಿಡೋ ಅವನ್ನ. ಅಮ್ಮ ನಾನಮ್ಮ ಸುರೇಶ್. ನಿನ್ನ ಮಗ ಸುರೇಶ್ ಅಮ್ಮ. ಕದ್ದ ಸುರೇಶ್.
ಮುದುಕಿ ಹರೀಶ್ ತಾಯ. ಈ ಭುಜಂಗ ಗೋಪಿ ಸ್ಥಾನ ನನಗ್ ಬೇಕು ಅಂತ ಆಸೆ ಪಟ್ಟ. ಸಾಧ್ಯ ಇಲ್ಲ, ನಮ್ ರಾವ್ ಸಾಹೇಬ್ರಿಗೆ ಗೋಪಿ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳಿದೆ. ಅದಕ್ಕೆ ನಿನ್ ತಾಯಿ ಪ್ರಾಣ ಉಳಿಬೇಕು ಅಂತಿದ್ರೆ ನನ್ನ ಕಂಡೀಷನ್ಗೆ ಒಪ್ಪು ಅಂತ ಈ ನನ್ನ ಮಗ ಹೇಳ್ದ. ರಾವ್ ಸಾಹೇಬ್ರೇ, ಇವರೆಲ್ಲ ಪಟ್ಟಿಗ್ರು ಮಹಾ ಪಟ್ಟಿಗ್ರು, ಇವ್ರ ಮಾತು ನಂಬೇರಪ್ಪೋ, ನಂಬೇಡಿ ನಂಬೇಡಿ ನಂಬೇರಪ್ಪೋ. ಈಗ ಹೇಳು ರಾವ್ ಸಾಹೇಬ್, ನಾನು ನಿಮ್ ಉಪ್ತಿಂದವನು, ನಿಮ್ ಯಾವತ್ತೂ ಮೋಸ ಮಾಡದವನಲ್ಲ. ಈ ಭುಜಂಗ ಪೊಲೀಸ್ನವ್ರ ಕಡೆ ಸೇರಿದನಂತ ನನ್ ಖಂಡಿತ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನನ್ನ ತಾಯಿ ಪ್ರಾಣ ಹೋದ್ರು ಹೋಗ್ಲಿ ಅಂತ ಸುಮ್ಮನಿರ್ತಿದ್ದೆ ಹೊರತು ಈ ಪಾಪಿನ ಇಲ್ಲಿ ಕರ್ಕೊಂಡೇ ಬರ್ತಿರ್ಲಿಲ್ಲ. ಗುಡ್, ವೆರಿ ಗುಡ್. ರಾವ್ ಸಾಹೇಬ್, ಈಕೆ ವಿಚಾರ ಮುಗಿತಲ್ಲ, ಈಗ ಈ ಪೊಲೀಸ್ ಕಮಿಷನರು ಭುಜಂಗ ಹ್ಯಾ ಜೊತೆಯಾದ್ರು ಇದನ್ನ ನಾನು ಬಾಯಿ ಬಿಡಿಸ್ಲ? ಬಿಡಿಸು ಬಿಡಿಸು. ಕಮಿಷನರ್, ಪೊಲೀಸ್ ಕಸ್ಟಡಿ ಇಲ್ಲದ ಭುಜಂಗ ಇಲ್ಲಿಗೆ ಹೇಗೆ ಬಂದ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಮಗನೇ. ಲಾಕಪ್ ನಲ್ಲಿದ್ದ ಭುಜಂಗನಿಗೆ ನೀನೇನ್ ಹೇಳಿದೆ? ರಾವ್ ಸಾಹೇಬ್ರ ಬಂಗ್ಲೆಯಲ್ಲಿದ್ದ ತೋರಿಸು, ನಿನ್ನ ಬಿಟ್ಬಿಡ್ತೀನಿ ಅಂತ ತಾನೆ? ನಿನಗೆ ಬದುಕಬೇಕು ಅನ್ನೋ ಆಸೆ ಇದೆ, ನಿಜಾನು ಒಪ್ಕೊಂಡ್ಬಿಡು. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನಿನ್ನ ತಿಥಿ ತಿಥಿ ಆಗಿ ಹೋಗುತ್ತೆ. ಏನ್ ಹೇಳ್ತೀಯ? ಹೌದು, ನಾನೇನೋ ಕೇಳಿದೆ, ಆದ್ರೆ ಈ ಪಾಪಿ ಭುಜಂಗನಿಗೆ ರಾವ್ ಸಾಹೇಬ್ ಇದ್ದ ಜಾಗನೇ ಗೊತ್ತಿರ್ಲಿಲ್ವಲ್ಲ, ನಾನೇನ್ ಮಾಡ್ಲಿ? ಅದಕ್ಕೆ ನೀನು ಭುಜಂಗ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಹರೀಶ್ ತಾಯಿನ ಕಿಡ್ನಾಪ್ ಮಾಡಿದೆ. ಹರೀಶ್ ನ ದಾರಿ ತೋರಿಸುವಂತ ಹೆದರಿಸಿ ನೀವಿಬ್ರು ಈ ಬಂಗ್ಲೆ ಒಳಗೆ ನುಗ್ಗು ಬಿಟ್ರಿ. ಅಲ್ಲೇನಪ್ಪ? ಹೌದೇನಪ್ಪ? ಹೌದು. ಇಷ್ಟೆಲ್ಲ ರಂಪ ಆದ್ಮೇಲೆ ನಾವ್ ಈ ಜಾಗದಲ್ಲಿ ಇರೋದು ಮರ್ಯಾದೆ ಅಲ್ಲ. ಮರ್ಯಾದೆ ಅಲ್ಲ, ಅದು ಗೌರವನೂ ಅಲ್ಲ. ಹೌದೌದು. ಏ ಜಾನಕಿರಾಮ್, ಪೇಪರ್ ಒಪ್ಪೆನ ತಗೊಂಬಾ. ಎಸ್ ಸರ್. ಏ ಕಮಿಷನರ್, ಗೋವಾದ ಕಮಿಷನರ್ಗೆ ನೀನೊಂದು ಲೆಟರ್ ಬರ್ಕೊಡ್ಬೇಕು. ಏನಂತ? ಗೋವಾದ ಪೂರಾ ಧರ್ಮರಾಜನ ಪರಿವಾರ ತುಂಬಿಕೊಂಡಿರೋದ್ರಿಂದ ನಾನು ಧರ್ಮರಾಜನ ಉಪಾಯವಾಗಿ ಅರೆಸ್ಟ್ ಮಾಡಿ ರಹಸ್ಯವಾಗಿ ಕರ್ನಾಟಕ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರಿಂದ ನೀವು ಅವನ್ನ ಹಿಡಿಯೋ ಪ್ರಯತ್ನ ತಕ್ಷಣ ನಿಲ್ಲಿಸ್ಬಿಡಿ ಅಂತ ಬರ್ಕೊಡು. ಬರೀಪ್ಪ ಬರೀ. ಬಹದ್ದಾರ್, ಆ ಕುಂಟ ಧರ್ಮರಾಜನ ಅವನ ಮಗಳನ್ನ ಎಳ್ಕೊಂಬಾ. ಎಸ್ ಸರ್. ಥ್ಯಾಂಕ್ ಯು ಕಮಿಷನರ್. ಶಶಾಂಕ್. ಎಸ್ ಸರ್. ಈ ಲೆಟರ್ ಇವತ್ತೇ ಗೋವಾದ ಪೊಲೀಸ್ ಕಮಿಷನರ್ ಕೈಗೆ ಸೇರ್ಬೇಕು. ಓಕೆ ಸರ್. ಜೋಪಾನಪ್ಪ. ಓಕೆ ಸರ್. ದಯಮಾಡಿಸಿ ದಯಮಾಡಿಸಿ, ರಾವ್ ಬಹದ್ದೂರ್ ಧರ್ಮರಾಜ್ರವರೇ. ನಿಧಾನ ನಿಧಾನ. ಇವರಿಬ್ರು ಶೂಟ್ ಮಾಡೋ. ನಿಲ್ಸಿ. ಏನ್ ರಾವ್ ಸಾಹೇಬರೇನು, ಮತ್ತೆ ಹಳೆ ಕೆಲಸ ಕೇಳಿದ ಬಿಟ್ರಲ್ಲ, ಎಲ್ಲಾದ್ರೂ ಉಂಟಾ? ಇಲ್ಲಿ ಬನ್ನಿ ಜಾನಕಿರಾಮ. ಇಲ್ಲಿ ಬಾಪ. ನಾನು ಹೇಳೋದು, ಈ ಪೊಲೀಸ್ ಕಮಿಷನರ್ ಜೊತೆ ಅಪ್ಪ ಮಗಳಿಬ್ಬರನ್ನು ಸೇರಿಸಿ ಒಂದು ಜೀಪ್ನಲ್ಲಿ ಕೂರಿಸಿ ಇಲ್ಲಿಂದ ಕಳಿಸಿ ಯಾವುದಾದ್ರೂ ಒಂದು ಆಳವಾದ ಕೊರಕಲ್ನಲ್ಲಿ ಜೀಪನ್ನ ನೂಕಿಸ್ಬಿಡೋದು. ನೋಡಿದವ್ರ ಕಣ್ಣಿಗೆ ಆಕ್ಸಿಡೆಂಟ್. ಈ ಮೂರ್ ಜನನು ಕ್ಲೋಸ್, ನಿಮ್ ಮೇಲಿರೋ ಪೊಲೀಸ್ ಕೇಸು ಕ್ಲೋಸ್. ವಾ 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 ವಾ, ಏನ್ ಐಡಿಯಾ ನಿಂದು? ರಾವ್ ಸಾಹೇಬ್ರೇ, ನಾನೊಂದು ಚಿಕ್ಕ ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ಕಥೆಯೆಲ್ಲ ಬಕಾಳ ಬಾತ್ ಆಗೋಯ್ತು. ನೋಡಿ, ನಿಮಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ನನಗೆ ಒಂದೇ ಒಂದು ಅವಕಾಶ ಕೊಡಿಪ್ಪ, ಕೊಡಿಪ್ಪ. ಏನೋ ಅದು? ನೋಡಿ, ನನಗೆ ಜಾಗ ಆಗ ಬರ್ತಾ ಇಲ್ಲ. ಸ್ವಲ್ಪ ಆ ಕಡೆ ಸ್ವಲ್ಪ ಸ್ವಲ್ಪ. ಮುರುಗೆ, ಇವನ್ ನಿನ್ನ ಮಗ ಅಲ್ಲ ತಾನೆ? ಗೋಪಿ, ನಾನು ಅವನ ಕಡೆ ಅವಕಾಶ ಕೊಟ್ಟಿದ್ದೀನಿ, ಸುಮ್ಮನೆ ನಿಂತ್ಕೋ. ಹಿಟ್ಟು ಹಳಸಿತ್ತು ನಾಯು ಹಸ್ತಿತ್ತು ಅಂದ ಹಾಗೆ ನಿನಗೂ ಒಂದು ಕಾಲ ಬಂದಿದೆ ಮಗನೇ, ಜಮಾಯಿಸು. ಇವನ್ ನಿನ್ನ ಮಗ ಅಲ್ಲ,
ನನ್ನ ಮಗ ಅಲ್ಲ ಅಂದ್ಮೇಲೆ ಇವನೇ ಯಾಕೆ ಬದುಕಿರ್ಬೇಕು? ಅಯ್ಯೋ ಪಾಪಿ ಚಂಡಾಳ, ನನ್ನ ಮಗ ಬಿಡಮ್ಮ. ಅಮ್ಮ ರಾವ್ ಸಾಹೇಬ್ರೇ, ರಾವ್ ಸಾಹೇಬ್ರೇ, ಗೋಪಿ ಇವಳ ಮಗನೇ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕು? ಹರೀಶ, ಇಷ್ಟು ವರ್ಷದಿಂದ ಸಾಕಿ ಸಲಹಿದ್ದಕ್ಕೆ ಇದೇನು ನೀನು ಕೊಡೋ ಪ್ರತಿಫಲ? ರಾವ್ ಸಾಹೇಬ್, ಇಷ್ಟು ವರ್ಷ ನಿಮ್ಗೋಸ್ಕರ ಅಯೋಗ್ಯವಾದ ಕೆಲಸ ಮಾಡಿದೆ, ಇವತ್ತಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬಾರ್ದ? ರಾವ್ ಸಾಹೇಬ, ರಾವ್ ಸಾಹೇಬ್, ಇದು ನನ್ನ ತಾಯಿಗೆ ಕಣ್ಣೀರ್ ಹಾಕ್ಸಿದ್ದಕ್ಕೆ, ಇದು ನಮ್ಮ ತಂದೆನ ಕೊಲೆ ಮಾಡಿದ್ದಕ್ಕೆ. ಧನರಾಜ್, ಎಲ್ಲಿಗೆ ಹೋಗ್ತಿದ್ಯ? ಬಂಗ್ಲೆ ಸುತ್ತ ಪೊಲೀಸ್ ಕಾವಲಿದೆ, ಇನ್ಮೇಲೆ ನಾಟ ಏನೂ ನಡೆಯಲ್ಲ. ಜಾನಕಿ ರಾಮ್, ಎಸ್ ಸರ್, ಇವನ್ನೆಲ್ಲ ಹೇಳ್ಕೊಡೋ. ಹಾ, ಈ ಸುರೇಶ್, ನೀನಿನ್ನು ಬದುಕಿರ್ತೀಯ, ಈ ಜನ್ಮದಲ್ಲಿ ನಾನು ಪುನಃ ನಿನ್ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಕಂದ. ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ವಿಚಿತ್ರ ಏನಪ್ಪ ಅಂದ್ರೆ, ಇವನನ್ನ ಈ ಸ್ಥಳದಲ್ಲಿ ನೋಡ್ತೀನಿ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಾವು ನೆನ್ಸೋದೇ ಒಂದು, ಅದಾಗೋದೇ ಮತ್ತೊಂದು. ಅವತ್ತೇ ನಾನು ಹೇಳಿಲ್ವೇನಪ್ಪ, ಇದು ಅಪೂರ್ವ ಸಂಗಮ ಅಂತ ಅಲ್ವೇ ಅತ್ಗೆ? ಹೌದು, ಇದು ಅಪೂರ್ವ ಸಂಗಮ, ಅಪೂರ್ವ ಸಂಗಮ.